ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು ಒಳ್ಳೆಯ ದಿನಗಳು ಬರ್ತವೆ ಕಾಯೋಣ ಹೌದು ಒಳ್ಳೆ ಜನಗಳು ಸಿಗ್ತಾರೆ ಮಾತಾಡೋಣ ನಂತರ ಒಳ್ಳೆಯ ಸಮಯ ಸಿಗುತ್ತೆ ಸಾಧಿಸೋಣ ಹೌದಾ ಹೌದಾ ಸೊ ಒಳ್ಳೆಯ ದಿನಗಳು ಓಕೆ ನಾವು ಯಾವಾಗ ಯಾವ ಕ್ಷಣದಲ್ಲಿ ಒಳ್ಳೆ ಮನೋಭಾವನೆ ಇಟ್ಕೊಂಡಿರ್ತೀವಲ್ಲ ಅದು ಒಳ್ಳೆ ರನ್ ಆಗುತ್ತೆ ಓಕೆ ಹ್ಯಾವ್ ಎ ಗುಡ್ ಡೇ ಇವತ್ತು ಸ್ಟಾರ್ಟ್ ಮಾಡ್ತಾ ಹೋಗೋಣ ಕಾನ್ಸೆಪ್ಟ್ ವಾಯ್ಸ್ ಓಕೆ ನಾನು ನಿಮಗೆ ನೆನ್ನೆ ಹೇಳಿದ್ದೆ ಏನಂತ ಅಂದರೆ ಇವತ್ತಿಂದ ನಾವು ಕೆಮಿಸ್ಟ್ರಿ ಆರಂಭ ಮಾಡ್ಕೊಳ್ಳೋಣ ರಸಾಯನಶಾಸ್ತ್ರ ಓಕೆ ರಸಾಯನಶಾಸ್ತ್ರ ಅಂದರೆ ಏನು ಹಾಗಾದರೆ ಇದರ ಇದರ ತಳಹದಿ ಹೇಗೆ ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಬಂದ್ವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಕಷ್ಟು ಜನ ನಮಗೆ ಒಂದೊಂದು ಕಾನ್ಸೆಪ್ಟಲ್ಲಿ ಅವರು ಅವರದ್ದೇ ಆದಂತಹ ಹಾದಿಯಲ್ಲಿ ಏನು ಮಾಡ್ತಾ ಹೋಗಿದ್ದಾರೆ ಅಂದರೆ ನಮಗೆ ಸಹಕರಿಸಿದ್ದಾರೆ ಕೆಮಿಸ್ಟ್ರಿ ವಿಭಾಗದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಹೌದಾ ಈ ರಸಾಯನಶಾಸ್ತ್ರ ವಿಭಾಗ ಅಂದಾಗ ಸ್ವಲ್ಪ ನಾವು ಓದುವ ವರ್ಷನನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಓಕೆ ಹೇಗದು ವರ್ಷನನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಓಕೆ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸಬೇಕಾಗಿರುತ್ತೋ ಅಂತ ಹೇಳಿದ್ರೆ ಸೊ ಹೇಗೆ ಫಿಸಿಕ್ಸು ಒಂಥರ ಯೋಚನೆ ಮಾಡುವಂಥದ್ದು ಹೇಗೆ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಾನ್ಸೆಪ್ಟನ್ನು ಹೇಳಿದರು ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಅಂದರೆ ಹಂಗಂದ್ರೆ ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿರಬೇಕು ಫಿಸಿಕ್ಸಲ್ಲಿ ಹಾಗೆಂದರೆ ಏನು ಓಕೆ ಆ ಪದನ ಎಲ್ಲಾದರೂ ನಾವು ಕೇಳಿರಬೇಕು ಓಕೆ ಕೇಳಿರಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ನೋ ಈಗ ಜಸ್ಟ್ ಬರಬೇಕಾದ್ರೂ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ ಏನು ಅಂತೇಳಿದರೆ ಮೋಡಗಳು ತೇಲಲು ಇದು ಕಾರಣ ಅಂಥೇಳಿದೆ ಹೌದಾ ಓಕೆ ಒತ್ತಡ ಹೌದಾ ಸಾಂದ್ರತೆ ನಂತರ ಏನಾಗಿರುತ್ತೆ ಅಂತೇಳಿದರೆ ನೀರು ವಾತಾವರಣದಲ್ಲಿರುವಂತಹ ತೇವಾಂಶ ಓಕೆ ಈ ರೀತಿ ಆಪ್ಷನ್ ಕೊಟ್ಟಿದ್ದಾನೆ ಸಾಮಾನ್ಯವಾಗಿ ನೀರು ಹಾವಿಯಾದ ನಂತರ ಏನಾಗಿರುತ್ತೆ ಸಾಂದ್ರತೆಯನ್ನು ಕಳ್ಕೊಳ್ಳುತ್ತೆ ಓಕೆ ಕೆಳಗಡೆ ಒತ್ತಡ ಇರುತ್ತೆ ಅದು ಬೇರೆ ನಮ್ಮ ವಾತಾವರಣದಲ್ಲಿ ಒತ್ತಡ ಇದ್ದೇ ಇರುತ್ತೆ ಆದರೆ ಮೇಲೇನಾಗಿರುತ್ತೆ ಸಾಂದ್ರತೆ ಸಾಂದ್ರತೆ ಇರುವುದರಿಂದ ಏನಾಗಿರುತ್ತೆ ತೇಲುತ್ತವೆ ಚಲಿಸುತ್ತವೆ ಓಕೆ ಆ್ಯಸ್ ಲೈಕ್ ಆ್ಯಸ್ ಆಯಿಲ್ ಫ್ಲೋಟ್ ಒಂದು ದ ಓಕೆ ಹೀಗೆ ನಾವು ನೋಟಿಸ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿಯಷ್ಟೇ ಹೇಗೆ ಹೀಗೆ ಏನು ಅಂತೇಳಿದ್ರೆ ಆ ಕಾನ್ಸೆಪ್ಟನ್ನು ತಿಳ್ಕೊಂಡಿರ್ಬೇಕು ಭೌತಶಾಸ್ತ್ರ ಅಂತೇಳಿದಾಗ ಅಧ್ಯಯನ ಹೆಂಗಿರಬೇಕು ಅಂದರೆ ಹಂಗಂದ್ರೆ ಏನು ಅದರ ಬಗ್ಗೆ ಏನಾದರೂ ನಿಯಮಗಳು ಇದೆಯಾ ಓಕೆ ನಿಯಮಗಳ ಹೊರತುಪಡಿಸಿ ಏನೂ ಇರೋಂಗಿಲ್ಲ ನಂತರ ಎಕ್ಸಾಂಪಲ್ ಬೇಕೇ ಬೇಕು ಫಿಸಿಕ್ಸನ್ನು ನೀವು ಅರ್ಥ ಮಾಡ್ಕೊಳ್ತೀರ ಅಂದರೆ ಎಕ್ಸಾಂಪಲ್ಗಳು ಬೇಕೇ ಬೇಕು ನಾನು ಫಿಸಿಕ್ಸ್ ಮುಗಿಸೋವರೆಗೂ ಸಹಿತ ಒಂದೊಂದು ಕಾನ್ಸೆಪ್ಟ್ ತಗೊಂಡಾಗಲೋ ಅದಕ್ಕೊಂದೊಂದೊಂದೊಂದು ಎಕ್ಸಾಂಪಲನ್ನು ನೀಡ್ತಾ ಹೋಗಿದ್ದೀನಿ ಓಕೆ ಫೆಂಟಾಸ್ಟಿಕ್ ತುಂಬ ಜನ ನಾವು ನಾವು ನಿಮ್ಮನ್ನು ರೀಚ್ ಆಗಿದ್ದೀವಿ ಅಂತೇಳಿ ಖುಷಿಯಾಗುತ್ತೆ ಓಕೆ ನಮ್ಮ ಸಂತೋಷ್ ಲಾಟ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತು ಕೆಮಿಸ್ಟ್ರಿನ ಆರಂಭ ಮಾಡ್ಕೊಳ್ತಾ ಇದ್ದೀನಿ ಫಿಸಿಕ್ಸನ್ನ ಹೀಗೆ ಓದ್ಕೊಳ್ತು ಹೌದಾ ಕೆಮಿಸ್ಟ್ರಿ ಹೇಗೆ ಓದೋದಾಗಾದರೆ ಹೈ ಭಾಳ ಇಂಪಾರ್ಟೆಂಟ್ ಹೌದಾ ಕೆಮಿಸ್ಟ್ರಿ ಡ್ರೈ ಸಬ್ಜೆಕ್ಟ್ ಇದು ಒಂಥರ ಏನು ಒಣಗೋಗ್ತಾ ಇರುತ್ತೆ ಓಕೆ ಮತ್ತು ಏನಾಗಿರಬೇಕು ಬಟ್ಟೆ ಹಾಕ್ತಾ ಇರಬೇಕು ಸ್ವಲ್ಪ ನೀರು ಹಾಕ್ತಾ ಇರಬೇಕು ಅದು ಹಸಿಯಾಗಿಯೇ ಇರಬೇಕು ಬಟ್ಟೆಯ ಕ್ವಾಲಿಟಿ ಉಳಿಬೇಕು ಅಂತ ಹೇಳಿದ್ರೆ ಬಿಸಿಲಲ್ಲಿದೆ ಬಟ್ಟೆ ಬಿಸಿಲಲ್ಲಿದೆ ಓಕೆ ನಾವು ಕಾಂಪಿಟೇಷನಲ್ಲಿದ್ದೀವಿ ಬಟ್ಟೆ ಬಿಸಿಲಲ್ಲಿದೆ ನಾವು ಕಾಂಪಿಟೇಷನಲ್ಲಿದ್ದೀವಿ ಓಕೆ ಸೊ ಬಟ್ಟೆ ಬಿಸಿಲಲ್ಲಿದೆ ಅದರ ಕ್ವಾಲಿಟಿ ಕಳ್ಕೊಬಾರ್ದು ಅಂತ ಹೇಳಿದ್ರೆ ನೀರಾಗ್ತಾ ಇರಬೇಕು ಹಾಗೆಯೇ ನಾವು ಕಾಂಪಿಟೇಷನಲ್ಲಿದ್ದೀವಿ ಅಂತ ಹೇಳಿದಾಗ ನಿರಂತರವಾಗಿ ಓದ್ತಾನೆ ಇರಬೇಕು ಓಕೆ ಬಟ್ಟೆಯನ್ನು ನಾವು ಸ್ವಲ್ಪ ದಿನ ಹಾಗೆ ಅಂತ ಹೇಳಿದ್ರು ಒಂದು ಅರ್ಧ ದಿನ ಹಾಗೆ ಬಿಟ್ಟಿವಿ ಅಂದರೆ ಒಣಗೋಗಿಬಿಡ್ತದೆ ಬಟ್ಟೆಯ ಕ್ವಾಲಿಟಿನ ಹಾಳು ಮಾಡ್ಕೊಳ್ಳುತ್ತೆ ಹೌದಾ ಸೊ ಇಲ್ಲಿ ಅಷ್ಟೇ ಏನು ಅಂತೇಳಿದ್ರೆ ನಾವಾದರೂ ಅಷ್ಟೇ ನಿರಂತರ ಅಧ್ಯಯನದಲ್ಲಿ ಇಲ್ಲದೇ ಇದ್ದರೆ ನಿರಂತರ ಅಧ್ಯಯನದಲ್ಲಿ ಇಲ್ಲದೇ ಇದ್ದರೆ ಏನಾಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಾಗಿರುತ್ತೆ ಅಂದರೆ ಸೊ ಡ್ರೈ ಆಗುತ್ತೆ ಅದಕ್ಕೆ ಇದನ್ನು ಡ್ರೈ ಸಬ್ಜೆಕ್ಟ್ ಅಂತ ಕೆಮಿಸ್ಟ್ರಿ ಯಾವಾಗಲೂ ರಸಾಯನಶಾಸ್ತ್ರ ರಸಾಯನ ಶಾಸ್ತ್ರ ಕೆಮಿಸ್ಟ್ರಿ ಓಕೆ ಕೆಮಿಸ್ಟ್ರಿ ಅಂತೇಳಿ ಬಂದಾಗ ಏನಾಗಿರುತ್ತೆ ಏನು ಕಾನ್ಸೆಪ್ಟನ್ನು ನೋಡಬಹುದು ಅಂತ ಬಂದಾಗ ಸೊ ಗೊತ್ತಿರಲಿ ಸ್ನೇಹಿತರೆ ಸೊ ಫೆಂಟಾಸ್ಟಿಕ್ ಕಾನ್ಸೆಪ್ಟ್ಗಳನ್ನು ನಾವಿಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಓಕೆ ಸೊ ಕೆಮಿಸ್ಟ್ರಿ ಹೇಗೆ ಓದೋದು ಅಂತ ಹೇಳಿದ್ರೆ ನಿರಂತರ ಅಧ್ಯಯನ ಇರಬೇಕು ನಿರಂತರ ಅಧ್ಯಯನ ಇರಬೇಕು ಸೊ ಒಂದು ಇನ್ನೊಂದೇನು ಹೇಳಿದ್ರೆ ಇದನ್ನು ನಾವು ಆ್ಯಸ್ ಅ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ನಮಗೆ ಕಾನ್ಸೆಪ್ಟ್ಗಳು ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಕಾನ್ಸೆಪ್ಟ್ಗಳು ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಆ ನಂತರ ಮರ್ತೋಗಿರ್ತೀವಿ ರಿಕಾಲ್ ಮಾಡ್ಕೊಳ್ಳೋದು ಒನ್ ಥಿಂಗ್ ಓಕೆ ಆರ್ಟ್ಸು ಕಾಮರ್ಸ್ನವರು ನಾನು ಹೇಳ್ತೀನಲ್ಲ ವಾರಕ್ಕೆ ಕಡಿಮೆ ಅಂದರೂ ಮೂರು ಬಾರಿ ಓದಲೇಬೇಕಪ್ಪ ಇಲ್ಲಿ ಹೋದರೆ ಕೆಮಿಸ್ಟ್ರಿ ನಮ್ಮ ತಲೆಯಲ್ಲಿರಲ್ಲ ಆಯ್ತಾ ಓಕೆ ಮತ್ತಿನ್ನೊಂದು ಏನು ಗೊತ್ತಾ ಫಿಕ್ಸ್ಡ್ ಇದು ಓಕೆ ಕೆಮಿಸ್ಟ್ರಿ ಮತ್ತು ಹಿಸ್ಟ್ರಿ ಎರಡು ಒಂದೇ ಕೆಮಿಸ್ಟ್ರಿ ಮತ್ತು ಹಿಸ್ಟ್ರಿ ಎರಡೂ ಒಂದೇ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಗೊತ್ತಾ ಕೆಮಿಸ್ಟ್ರಿ ಸಾರಿ ಹಿಸ್ಟ್ರಿ ಏನಾಗಿರುತ್ತೆ ಫೀಲ್ಡಲ್ಲಿ ನಡೆದಿರುತ್ತೆ ಕೆಮಿಸ್ಟ್ರಿ ಲ್ಯಾಬಲ್ ನಡೆದಿರುತ್ತೆ ಓಕೆ ಇವೆರಡನ್ನೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಅರ್ಥ ಆಗ್ತದೆ ಹೇಳೋದು ಓಕೆ ಎರಡನ್ನೂ ಚೇಂಜ್ ಮಾಡೋಕ್ಕಾಗಲ್ಲ ರಾಜ ಈ ಈ ಕದನವನ್ನು ಏನು ಮಾಡ್ದ ಜಯಿಸಿದ ಯಾರ ಮೇಲೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾವ ಇಸವಿಯಲ್ಲಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅವನಿಗಾದಂಥ ಲಾಭಗಳೇನು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಓಕೆ ಹೀಗೆ ಅಷ್ಟೇ ಓಕೆ ಏನೇನೋ ಉತ್ಪನ್ನಗಳಾಗ್ತೀವಿ ಚೇಂಜ್ ಮಾಡೋಕ್ಕಾಗಲ್ಲ ಓಕೆ ಆ ಉತ್ಪನ್ನಗಳನ್ನು ಬೇಕಾದರೆ ಬದಲಾಯಿಸಿ ಬಂದಂಥ ಉತ್ಪನ್ನಗಳನ್ನು ಸಹಿತ ನಾವು ಹೇಳ್ತೀವಿ ಪ್ರತಿವರ್ತಕ ಮತ್ತು ಉತ್ಪನ್ನ ಉತ್ಪನ್ನಗಳಲ್ಲಿ ಏನಾಗಿರುತ್ತೆ ಅದನ್ನು ಬದಲಾಯಿಸೋಕ್ಕಾಗಲ್ಲ ಓಕೆ ಹೀಗೆ ಫಿಕ್ಸ್ಡ್ ಆಗಿರುತ್ತೆ ಅದಕ್ಕೆ ನಾನು ಏನು ಹೇಳ್ತೀನೋ ಅದು ಈ ದೊಡ್ಡ ಸಾಗರದಲ್ಲಿ ಇರುತ್ತದೆ ಇದು ಒಂದು ದೊಡ್ಡ ಸಾಗರ ನಾನು ಇದ್ರ ಮುಂದೆ ಏನೂ ಅಲ್ಲ ಗೊತ್ತಿರಲಿ ಓಕೆ ಬೋರ್ಡ್ ಇದೆ ಅಲ್ಲ ಓಕೆ ನಿಮ್ಮ ನಿಮ್ಮ ನೋಟ್ಬುಕ್ಕು ನಿಮಗೆ ಹೆಂಗೋ ನನಗೆ ನಮ್ಮ ಬೋರ್ಡ್ ಆಗಿರುತ್ತೆ ಓಕೆ ಸೊ ಧನ್ಯೋಸ್ಮಿ ಇದು ಏನು ಅಂತ ಹೇಳಿದ್ರೆ ಇದು ನಾ ಇದ್ರ ಮುಂದೆ ನಾವು ಯಾರೂ ಅಲ್ಲಪ್ಪ ಓಕೆ ನನ್ನ ಜ್ಞಾನವನ್ನು ಎಳೆ ಎಳೆಯಾಗಿ ನಿಮಗೆ ಬಿಚ್ಚಿಡುತ್ತೆ ಓಕೆ ನನಗಿಂತಲೂ ದೊಡ್ಡದು ಇದು ಓಕೆ ನಿಮಗಿಂತಲೂ ನಿಮ್ಮ ನೋಟ್ಬುಕ್ ದೊಡ್ಡದು ಗೊತ್ತಿರಲಿ ಓಕೆ ಅದಕ್ಕೆ ನೀವು ಗೌರವ ಕೊಟ್ರಿ ಅಂದರೆ ಎಲ್ಲರಿಗೂ ಗೌರವ ಕೊಡ್ತೀರಾ ಸೊ ಇದಾದ ನಂತರ ಸೊ ನಾನು ಏನು ಹೇಳ್ತೀನೋ ಅದು ಬೋರ್ಡ್ ಮೇಲೆ ಇರ್ತದೆ ಓಕೆ ನೋಡಿ ಫಾರ್ ಎಕ್ಸಾಂಪಲ್ ನಾವು ನೋಟಿಸ್ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡರ್ನ ಬ್ಲೀಚಿಂಗ್ ಪೌಡರ್ನ ಅಣಿಸುತ್ತ ಇದು ಕ್ಯಾಲ್ಶಿಯಂ ಆಕ್ಸಿಕ್ಲೋರ ಬ್ಲೀಚಿಂಗ್ ಪೌಡರ್ ಅಥವಾ ಚೆಲುವೆ ಪುಡಿ ಅಂತ ಕರಿತೀವಿ ಸ್ನೇಹಿತರೆ ನಾನೇನು ಹೇಳ್ತೀನೋ ಅದು ಬೋರ್ಡ್ ಮೇಲೆ ಇರುತ್ತೆ ಬೋರ್ಡ್ ಮೇಲೆ ಏನಿರುತ್ತೋ ಅದು ನಿಮ್ಮ ನೋಟ್ಬುಕ್ಕಲ್ಲಿರುತ್ತೆ ನಿಮ್ಮ ನೋಟ್ಬುಕ್ಕಲ್ಲಿರೋದು ಎಕ್ಸಾಮ್ಗೆ ಇರ್ತದೆ ಗೊತ್ತಿರಲಿ ಓಕೆ ಹಾಗಾಗಿ ಈ ಕೆಮಿಸ್ಟ್ರಿ ಓದಬೇಕು ಅಂತ ಹೇಳಿ ಬಂದಾಗ ನಿರಂತರವಾದ ಅಭ್ಯಾಸ ಇರಬೇಕು ನಿರಂತರವಾಗಿ ಮರ್ತು ಹೋಗಬಾರ್ದು ಅಂತ ಹೇಳಿದ್ರೆ ದಿನ ಒಂದೊಂದು ಪೇಜನ್ನು ಪದೇ 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 ನೋಡ್ತಾ ಇರಬೇಕು ಅವುಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು ಅದೇ ನಮಗೆ ಟಾಸ್ಕ್ ಆಗಿರುತ್ತದೆ ಅಪಾಯಿಂಟ್ ಆಗುವವರೆಗೆ ನಿಮ್ಗೆ ಅಪಾಯಿಂಟ್ ಆದಮೇಲೆ ಯಾರೂ ಕೇಳೋಲ್ಲ ಬಿಡಿ ಓಕೆ ಪಿ ಎಸ್ ಐ ಯಾರಿಗೂ ಡ್ಯೂಟಿ ಮಾಡ್ತಾ ಇರ್ತೀವಿ ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಫಸ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್ನ ಸೂತ್ರ ಹೇಳೋ ಆಮೇಲೆ ನಿನ್ನ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೇನೋ ಸಾಧ್ಯ ಇಲ್ಲ ಹೌದಾ ನೀನು ಫಸ್ಟ್ ಕಂಪ್ಲೇಂಟ್ ಆದರೆ ಅಪಾಯಿಂಟ್ ಆಗೋವರೆಗೆ ನೀನು ಇದನ್ನು ನೋಡಲೇಬೇಕಪ್ಪ ಓಕೆ ನಿರಂತರ ಅಭ್ಯಾಸ ಇರಬೇಕು ಓಕೆ ಹಾಗಾಗಿ ಸೊ ನಾವು ಅದಕ್ಕೆ ಏನು ಹೇಳೋದು ಅಂತೇಳಿದ್ರೆ ಕೆಮಿಸ್ಟ್ರಿ ಯಾವಾಗಲೂ ಫಿಕ್ಸ್ಡ್ ಕ್ವಶನ್ ಇದನ್ನು ನೀವು ಚೇಂಜ್ ಮಾಡಕ್ಕೆ ಬರೋಂಗಿಲ್ಲ ಓಕೆ ನಾನಿಲ್ಲಿ ಕ್ಯಾಲ್ಷಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿದ್ದೀನಲ್ಲ ಈ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡನ್ನು ನೀವೇನಾದರೂ ಅಮೇರಿಕಕ್ಕೆ ಹೋಗಿ ಒಬ್ಬ ವಿದ್ಯಾರ್ಥಿನ ಅಥವಾ ರಷ್ಯಾಕ್ಕೆ ಹೋಗಿ ಒಬ್ಬ ವಿದ್ಯಾರ್ಥಿನ ಈಗ ಯುದ್ಧ ನಡೀತಾ ಇದೆ ಬಿಡಿ ಅಮೇರಿಕಕ್ಕೆ ಹೋಗೋಣ ಅಮೇರಿಕಕ್ಕೆ ಹೋಗಿ ಸೊ ಏನು ಮಾಡೋಣ ಅಂದ್ರೆ ಒಬ್ಬ ವಿದ್ಯಾರ್ಥಿನ ಕರೆದು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಎಂದರೆ ಅಂದರೆ ಏನಂತಾನೆ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತಾರೆ ಓಕೆ ಫಿಕ್ಸ್ಡ್ ಕ್ವಶನ್ ಇವನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಯಾವಾಗಲೂ ಅಡುಗೆ ಮನೆ ಇದ್ದಂತೆ ಕೆಮಿಸ್ಟ್ರಿ ಯಾವಾಗಲೂ ಅಡುಗೆ ಮನೆ ಯಾಕೆ ಉಪ್ಪು ಹುಳಿ ಖಾರ ರುಚಿ ಓಕೆ ಎಲ್ಲ ರುಚಿ ಬಣ್ಣ 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 ರೀತಿನಲ್ಲಿ ಬರ್ತದೆ ಓಕೆ ಸೊ ಅದಕ್ಕೆ ಕಲರ್ಫುಲ್ ಕೆಮಿಸ್ಟ್ರಿ ಇಸ್ ಕಲರ್ಫುಲ್ ಅದು ಯಾವಾಗಲೂ ಅಡುಗೆ ಮನೆಯಲ್ಲಿರುತ್ತೆ ಈ ಭೌತಶಾಸ್ತ್ರ ಮತ್ತು ಮ್ಯಾಥಮೆಟಿಕ್ಸ್ ಯಾರು ಎಲ್ಲಿರ್ತಾರೆ ಹಾಲಲ್ಲಿ ಕೂತ್ಕೊತಾರೆ ಓಕೆ ಮನೆಯಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾರೆ ಓಕೆ ಚರ್ಚೆಗೆ ಇಳಿತಾರೆ ಓಕೆ ಇದಲ್ಲ ಅದು ಅದಲ್ಲ ಇದು ಲೆಕ್ಕಾಚಾರದ ಮೂಲಕ ನಮ್ಮ ಬ್ರದರ್ ಅದನ್ನೆಲ್ಲ ಫಿಸಿಕ್ಸ್ಗೆ ಬ್ರದರು ಓಕೆ ಅವನು ಯಾವಾಗಲೂ ಲೆಕ್ಕಾಚಾರದ ಮೂಲಕ ನಮಗೆ ಏನು ಮಾಡ್ತಾನೆ ಅಂದರೆ ಹಾದಿಯನ್ನು ಕೊಡ್ತಾನೆ ನೆನ್ಪುಳಿಯಂಗೆ ಮಾಡ್ತಾನೆ ಓಕೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಯೂನಿವರ್ಸಲ್ ಪ್ರಪೋರ್ಷನ್ಸ್ಗಳ ಬಗ್ಗೆ ಅರಿವನ್ನು ಮೂಡಿಸ್ತಾನೆ ಸ್ಕ್ವರು ಕ್ಯೂಬ್ಗಳ ಬಗ್ಗೆ ಅನಿವಾರ್ಯ ಮೂಡಿಸ್ತಾನೆ ಆಯಿತಾ ನಮ್ಮ ಬಯಾಲಜಿ ತಂಗಿ ಅವಳು ಬ್ಯೂಟಿಫುಲ್ ತಂಗಿ ಓಕೆ ನಮ್ಮ ತಂಗಿಯನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮನ್ನು ಏನು ಮಾಡ್ತಾಳೆ ಅಷ್ಟೇ ಮಮಕಾರದಿಂದ ನೋಡ್ತಾಳೆ ಓಕೆ ಜಗಳ ಮಾಡೋದು ಸಹಜ ನಮ್ಮ ತಂಗಿ ಹಾಗೆ ಅಗಲಲ್ಲ ಟರ್ಮ್ಸ್ ಮರ್ತೋಗೋದು ಸಹಜ ನಮಗೆ ಬಯಾಲಜಿನಲ್ಲಿ ಓಕೆ ಬಯಾಲಜಿ ಅಂದ ತಕ್ಷಣ ಒಂಥರ ಇದರಲ್ಲಿ ನೋಡ್ತಾವೆ ಆದರೆ ಬ್ಯೂಟಿಫುಲ್ ಓಕೆ ಬಯಾಲಜಿ ಆಲ್ವೇಸ್ ಬ್ಯೂಟಿಫುಲ್ ಗೊತ್ತಿರಲಿ ಓಕೆ ಸೊ ಹೀಗೆ ನಾವು ನೋಟಿಸ್ ಮಾಡ್ತಕ್ಕಂಥದ್ದು ಫಿಸಿಕ್ಸ್ಗೆ ಬ್ರದರು ಅಣ್ಣ ಅಣ್ಣ ಅಂದರೆ ಯಾರು ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸು ತಮ್ಮ ಕೆಮಿಸ್ಟ್ರಿ ತಂಗಿ ಬಯಾಲಜಿ ಗೊತ್ತಿರಲಿ ಓಕೆ ಸೊ ಈಗ ನಾವು ತಮ್ಮನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಓಕೆನಾ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ಓಕೆ ರಸಾಯನಶಾಸ್ತ್ರ ಅಂತೇಳಿ ಬಂದಾಗ ಕಾನ್ಸೆಪ್ಟ್ ವೈಸ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಬರ್ಜರಿ ಕಾನ್ಸೆಪ್ಟು ಹೇಳ್ತೀವಲ್ಲ ಬರ್ಜರಿ ಕಾನ್ಸೆಪ್ಟ್ ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಏನು ಅಂತೇಳಿದ್ರೆ ರಸಾಯನಶಾಸ್ತ್ರ ಅಂತ ಕಾಯಿಂಡ್ ಮಾಡಿದವರು ಅಂತ ಇಲ್ಲ ಬಟ್ ಏನು ಹೇಳಿದ್ರೆ ಇದು ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥದ್ದು ಓಕೆ ಬಿಫೋರ್ ಕ್ರಿಸ್ತ ಎರಡು ಸಾವಿರದ ಎಂಟರಲ್ಲೇ ನಾವು ಸಾಬೂನನ್ನು ನೋಟಿಸ್ ಮಾಡ್ತೀವಿ ಓಕೆ ಗ್ರೇಟ್ ಇದು ನಿಜವಾಗ್ಲೂ ಓಕೆ ರಸಾಯನಶಾಸ್ತ್ರ ಇಂದು ನೆನ್ನೆ ಹೋದ ವರ್ಷ ಓದ ಶತಮಾನದ್ದಲ್ಲ ಅನಾದಿ ಕಾಲದ್ದು ಓಕೆ ಇದರ ಮೇಲೆ ಯಾವಾಗಲೂ ಸಂಶೋಧನೆ ಇದ್ದದ್ದೇ ಓಕೆ ಹಾಗಾದರೆ ರಸಾಯನಶಾಸ್ತ್ರ ಅಂದರೆ ಏನು ಓಕೆ ನಮ್ಮ ಸರೌಂಡಿಂಗಲ್ಲಿ ಸುತ್ತಮುತ್ತಲೂ ಇರತಕ್ಕಂತಹ ವಾತಾವರಣದಲ್ಲಿ ಇರುವಂತಹ ಅಣು ಅಥವಾ ಧಾತುಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡೋದು ಮತ್ತು ಅವುಗಳ ರಾಸಾಯನಿಕ ಕ್ರಿಯೆಗಳನ್ನು ಅಧ್ಯಯನ ಮಾಡೋದು ಇದನ್ನು ನಾವೇನಂತ ಕರಿತೀವಿ ರಸಾಯನಶಾಸ್ತ್ರ ಅಂತೇಳಿ ಕರಿತೀವಿ ಮೊಟ್ಟ ಮೊದಲ ಬಾರಿಗೆ ನಾವು ಫಿಸಿಕ್ಸಲ್ಲಿ ಫಾದರ್ ಆಫ್ ಫಿಸಿಕ್ಸ್ ಅಂತ ಹೇಳಿ ಕರಿತೀವಿ ಪಿತಾಮಹ ಭೌತಶಾಸ್ತ್ರ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ ಅಲ್ಬರ್ಟ್ ಐನ್ಸ್ಟೈನ್ ಅಂತ ಕರಿತೀವಿ ಯಾಕೆಂದರೆ ಅವನ ಬುದ್ಧಿ ಓಕೆ ಆಫ್ ನಿಜವಾಗ್ಲೂ ಅವರ ಫಾದರ್ ಹೌದಾ ಫಾದರ್ ಅಂತ ಹೇಳಿ ಕರಿತೀವಿ ಸಾವಿರದ ಒಂಬೈನೂರ ಐದರಲ್ಲಿ ಒಂದೇ ವರ್ಷದಲ್ಲಿ ಮೂರು ತೇರಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಓಕೆ ಅವರ ಅಗಾಧ ಬುದ್ಧಿ ಅಗಾಧ ಬುದ್ಧಿಶಕ್ತಿಗೆ ಅಗಾಧ ಯೋಚನಾ ಶಕ್ತಿಗೆ ನಮ್ಮದೊಂದು ಸಲ್ಲ ಇದಾದ ನಂತರ ಬಯಾಲಜಿಗೆ ಅರಿಸ್ಟಾಟಲ್ ಬರ್ತಾರೆ ಓಕೆ ಒಂದು ನೀರಿನಲ್ಲಿ ಜೀವಿಗಳ ಉಗಮ ಬಗ್ಗೆ ಏನು ಮಾಡ್ತಾರೆ ನಮಗೆ ವಿವರಣೆಯನ್ನು ನೀಡ್ತಾರೆ ಇದಾದ ನಂತರ ನಾವು ನೋಡೋವಂಥದ್ದು ಏನು ಅಂತೇಳಿದರೆ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ರಸ ರಸಾಯನಶಾಸ್ತ್ರಕ್ಕೆ ಫಾದರ್ ಅಂತೇಳಿ ಬರ್ತಾರೆ ಪಿತಾಮಹ ಯಾರಪ್ಪ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ ಆಂಟೋನಿ ಲವೋಸಿಯೋ ಆಂಟೋನಿ ಲವೋಸಿಯರ್ ಅಂತೇಳಿ ಬರ್ತದೆ ಓಕೆ ಹಾಗಾದ್ರೆ ಆಂಟೋನಿ ಲವೋಸಿಯರ್ ಅಂತೇಳಿ ಕರಿತೀವಲ್ಲ ಇವರು ಯಾಕೆ ಇವರನ್ನ ನಾವು ಫಾದರ್ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ಆಮ್ಲಜನಕ ಗೊತ್ತಿರಲಿ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಆಮ್ಲಜನಕವನ್ನ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಆಮ್ಲಜನಕ ಎಂಬುದು ದಹನಕಾರಿಯಾಗಿ ಸಹಕರಿಸುತ್ತೆ ಹೌದು ತಾನೆ ಒಂದು ಕಡ್ಡಿಪಟ್ಟಣವನ್ನು ಗೇರಿ ಈ ಹಿಡಿದು ಬಿಟ್ವಿ ಅಂದ್ರೆ ಎನಿ ಮ್ಯಾಚ್ ಬಾಕ್ಸ್ ಲೈಟು ಸೊ ಏನು ಅಂತ ಹೇಳಿದ್ರೆ ಏನಾಗಿರುತ್ತೆ ಕಾಮನ್ ಆಗಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಸೊ ನಿರಂತರವಾಗಿ ಯಾವುದೇ ಒಂದು ವಸ್ತುಗಳು ಓಕೆ ಯಾವುದೇ ಒಂದು ವಸ್ತು ಏನಾಗಿರುತ್ತೆ ಉರಿಯುತ್ತೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಉರಿಯೋದಕ್ಕೆ ಆರಂಭಿಸುತ್ತೆ ಅಂತ ಹೇಳಿದ್ರೆ ದಹನಕರಿಯಾಗಿ ಸಹಕರಿಸುತ್ತೆ ಅಂತ ಹೇಳಿದ್ರೆ ಏನಾಗಿರುತ್ತೆ ಕಾಮನ್ ಆಗಿ ನಾವು ಗಮನಿಸ್ತಕ್ಕಂಥದ್ದು ಸೊ ಮ್ಯಾಚ್ ಬಾಕ್ಸಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದಾ ಸೊ ನಾವೇನಾದರೂ ಕಡ್ಡಿಯನ್ನು ಗೀರಿ ನೋಡ್ತಾ ಇದ್ದೀರಿ ಓಕೆ ಸೊ ಇಷ್ಟೊತ್ತು ಉರಿಯುತ್ತೆ ಅಂತ ಹೇಳಿದರೆ ಇದಕ್ಕೆ ಆಮ್ಲಜನಕ ಏನಾಗಿರುತ್ತೆ ಭಾಳ ಹೆಲ್ಪ್ ಮಾಡುತ್ತೆ ಓಕೆ ಅಷ್ಟೊತ್ತು ಉರಿತಾ ಉರಿತ ಇದರಲ್ಲಿ ಈ ಹಿಂದೆ ನಾವು ಒಂದು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡಿದ್ದಾಯಿತು ಏನು ಕಾನ್ಸೆಪ್ಟನ್ನು ನೋಡ್ತೀವಿ ಅಂದರೆ ಅಣತೆಗೆ ಹಚ್ಚಿಡ್ತೀವಿ ಅಣತೆಗೆ ಏನು ಮಾಡ್ತೀವಿ ಹೇಳಿದ್ರೆ ಒಂದು ಅಣತೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಗಾಜಿನ ಬೋ ಇದನ್ನು ಬೀಕರನ್ನ ಇಟ್ಬಿಟ್ವಿ ಅಂತ ಹೇಳಿದ್ರೆ ಗಾಜಿನ ಬೀಕರನ್ನ ಇಟ್ಟುಬಿಡ್ತೀವಿ ಅಂತ ಹೇಳಿದ್ರೆ ಏನಾಗಿರುತ್ತೆ ಸ್ವಲ್ಪ ಹೊತ್ತು ಉರಿದು ನಂದಿ ಹೋಗುತ್ತೆ ಅಂದರೆ ಆಮ್ಲಜನಕ ಇರುವವರೆಗೆ ಮಾತ್ರ ಏನಾಗಿರುತ್ತೆ ಇದು ಇರ್ತಕ್ಕಂಥದ್ದು ಓಕೆ ಆಮ್ಲಜನಕ ಇರುವವರೆಗೆ ನೋಟಿಸ್ ಮಾಡ್ತಕ್ಕಂಥದ್ದು ಇದರಲ್ಲೇ ನಾವು ಗಮನಿಸ್ತೀವಿ ಇಲ್ಲಿ ಒಂದೊಂದಾಗಿ ನಾವು ಗಮನಿಸ್ತೇವೆ ಗಮನಿಸೋದಾಯ್ತು ಅಂತ ಹೇಳಿದ್ರೆ ಇದು ಆಮ್ಲಜನಕ ಸಹಕರಿಸುವಂಥದ್ದು ನಂತರ ಇದರ ಕೆಮಿಸ್ಟ್ರಿಯ ಆರಂಭ ಅಂತೇಳಿ ಬಂದಾಗ ಏನಾಗಿರುತ್ತೆ ಕೆಮಿಸ್ಟ್ರಿಯ ಆರಂಭವನ್ನ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನೇನೋ ನೋಟಿಸ್ ಮಾಡಬಹುದು ಎಸ್ ಒಂದೊಂದಾಗಿ ನಾವು ಗಮನಿಸ್ತಾ ಬರೋಣ ಈಗ ಪ್ರಾಚೀನ ಭಾರತದಲ್ಲಿ ನಾವು ಗಮನಿಸೋದಾಯ್ತು ಅಂದರೆ ಪ್ರಾಚೀನ ಭಾರತದಲ್ಲಿ ಓಕೆ ಬಹಳ ಹಿಂದೆ ಪ್ರಾಚೀನ ಭಾರತದ ತತ್ವಜ್ಞಾನಿ ಯಾರಪ್ಪ ಕಣಾದ ಪ್ರಾಚೀನ ಭಾರತದ ತತ್ವಜ್ಞಾನಿ ಇವರು ಯಾವುದೇ ಒಂದು ವಸ್ತುವು ತಯಾರಾಗಬೇಕು ಅಂದರೆ ಅಣು ಅಥವಾ ಕಣ ಅಂತ ಕರೀತಾರೆ ಅಣು ಅಥವಾ ಕಣ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಇದನ್ನ ಮಾಲಿಕ್ಯೂಲ್ ಅಂತ ಕರಿತೀವಿ ಓಕೆ ಮಾಲಿಕ್ಯೂಲ್ ಅಂತೇಳಿ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಒಂದು ಅಣು ಆಗಬೇಕು ಅಂತ ಹೇಳಿದ್ರೆ ಒಂದು ಅಣು ಇದ ಅಲ್ಲಿ ಫಾರ್ಮೇಷನ್ ಆಗಿ ಏನಾಗಿರುತ್ತೆ ಯಾವುದೇ ಒಂದು ವಸ್ತು ಏನಾಗಿರುತ್ತೆ ರೆಡಿ ಆಗುತ್ತೆ ಇಲ್ಲದಿದ್ದರೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸೊ ಅಣು ಅಥವಾ ಕಣ ಅಂತೇಳಿ ಬಂದಾಗ ಕಾನ್ಸೆಪ್ಟ್ ವೈಸ್ ಗಮನಿಸಬೇಕಾಗಿತ್ತು ಹೇಳಿದಾಗ ಅಣು ಅಥವಾ ಕಣ ಅಂತೇಳಿ ಬಂದಾಗ ಏನೇನೆಲ್ಲ ನಾವು ಸಾಧ್ಯತೆಯನ್ನು ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದರಗಳ ಜೋಡಣೆಯ ಆಧಾರದ ಮೇಲೆ ಅಣುಗಳ ಜೋಡಣೆಯ ಆಧಾರದಲ್ಲಿ ಇವರು ಹೇಳುವಂಥದ್ದು ಓಕೆ ಇವರ ಪ್ರಕಾರ ಅಣುಗಳ ಜೋಡಣೆಯ ಆಧಾರದಲ್ಲಿ ಘನಸ್ಥಿತಿ ಇದೆಲ್ಲರಿಗೂ ಗೊತ್ತು ಘನಸ್ಥಿತಿ ದ್ರವ ಸ್ಥಿತಿ, ಅನಿಲ ಸ್ಥಿತಿ ನೆಕ್ಸ್ಟ್ ನಾಲ್ಕನೇದು ಪ್ಲಾಸ್ಮಾ ಸ್ಥಿತಿ ವಸ್ತುವಿನ ಸಾಮಾನ್ಯ ತಾಪದಲ್ಲಿ ಅಂತೇಳಿ ಬಂದಾಗ ಇಲ್ಲಿವರೆಗೂ ನೋಟಿಸ್ ಮಾಡ್ತೀವಿ ಇದರ ನಂತರ ಅತಿ ಹೆಚ್ಚಿನ ತಾಪದಲ್ಲಿ ನೋಟಿಸ್ ಮಾಡುವಂಥದ್ದು ಡಿಯರ್ ಸ್ಟೂಡೆಂಟ್ಸ್ ಏನು ಅಂತೇಳಿದರೆ ಕಾಮನ್ನಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳಲ್ಲಿ ನೋಟಿಸ್ ಮಾಡುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಯಾ ಯಾವ್ಯಾವ ರೀತಿ ಇರ್ತದೆ ಅನ್ನೋದ್ರ ಮೇಲೂ ಸಹಿತ ನೋಟಿಸ್ ಮಾಡ್ತೇವೆ ಎಸ್ ಅಣುಗಳ ಜೋಡಣೆಯ ಆಧಾರದಲ್ಲಿ ನಾವು ಮತ್ತೆ ಕ್ಲಾಸಿಫಿಕೇಶನ್ ನಡೆಸ್ಕೊಡ್ತೀವಿ ಹೇಳಿದ್ರೆ ಈ ರೀತಿ ನೋಟಿಸ್ ಮಾಡ್ತೀವಿ ಓಕೆ ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ ಅಣುಗಳ ಜೋಡಣೆಯನ್ನು ನೀವು ನೋಡಬೇಕು ಅಣುಗಳ ಜೋಡಣೆ ಏನಾಗಿರುತ್ತದೆ ಈ ರೀತಿ ಒತ್ತೊತ್ತಾಗಿರುತ್ತದೆ ಹೌದಾ ಅಣುಗಳ ಜೋಡಣೆ ಘನ ಸ್ಥಿತಿಯಲ್ಲಿ ಒತ್ತೊತ್ತಾಗಿರುತ್ತೆ ಘನ ಅಂತ ಹೇಳಿದಾಗ ಸಾಲಿಟ್ ಸಾಲಿಟ್ ಲಿಕ್ವಿಡ್ ಗ್ಯಾಸ್ ಪ್ಲಾಸ್ಮಾ ಓಕೆ ಸೊ ಅಣುಗಳ ಜೋಡಣೆ ಆಧಾರದಲ್ಲಿ ನೋಟಿಸ್ ಮಾಡುವಂಥದ್ದು ಅಣುಗಳಲ್ಲಿ ನಾವು ಗಮನಿಸ್ತೀವಿ ಹೇಗಿರುತ್ತೆ ಅಂದರೆ ಬಂಧಕ ಬಾಂಡಿಂಗ್ ನೇಚರನ್ನು ನೋಟಿಸ್ ಮಾಡ್ತೀವಿ ಹಾಗಾಗಿ ಬಾಂಡಿಂಗ್ ನೇಚರ್ ಇರುವಾಗ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಬಾಂಡಿಂಗ್ ನೇಚರ್ ಅಂತೇಳಿ ಬಂದಾಗ ಏನಾಗಿರುತ್ತೆ ಬಾಂಡಿಂಗ್ ನೇಚರ್ ಅಂತೇಳಿ ಬಂದಾಗ ಸ್ಲಿಪ್ಪಿ ನೇಚರ್ ಇರುತ್ತೆ ಓಕೆ ಉರುಳುವ ಗುಣ ಅಂತೇಳಿ ಕರಿತೀವಿ ಸ್ಲಿಪ್ಪಿ ನೇಚರ್ ಅದು ಸೊ ಇದನ್ನು ನಾವು ನೋಟಿಸ್ ಮಾಡ್ತೀವಿ ಇಲ್ಲಿ ಏನಾಗಿರುತ್ತೆ ಅಂದರೆ ಅಣುಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸ್ವತಂತ್ರ ಇಂಡಿಪೆಂಡೆಂಟ್ ಯಾವುದೇ ಬಂಧಕ ಇರಂಗಿಲ್ಲ ಟೈಟ್ಲಿ ಪ್ಯಾಕ್ಡ್ ಅಂತ ಇರಂಗಿಲ್ಲ ಸೊ ಹೀಗೆ ಗಮನಿಸ್ತಕ್ಕಂಥದ್ದು ಅಣುಗಳು ಅಂತೇಳಿ ಬರ್ತದೆ ಸೊ ಸೈ ಲೈಕ್ ದಿಸ್ ಓಕೆ ಸೊ ಅಣುಗಳ ಜೋಡಣೆ ಅಂತೇಳಿ ಬಂದಾಗ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಇಲ್ಲಿ ಅಣುಗಳ ಜೋಡಣೆ ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ ಸ್ಥಿತಿ ಅಂತ ಹೇಳಿದ್ರೆ ನಾವು ಯಾವ ರೀತಿ ತಗೋಬೋದು ಸರ್ ಹೇಳಿದ್ರೆ ಅತಿ ಹೆಚ್ಚಿನ ತಾಪದಲ್ಲಿ ನೋಟಿಸ್ ಮಾಡ್ತೀವಿ ಹೇಳ್ತೀನಿ ಒಂದೊಂದೇ ಅತಿ ಹೆಚ್ಚು ತಾಪ ಡಿಯರ್ ಸ್ಟೂಡೆಂಟ್ಸ್ ಹೇಗೆ ಹೇಳಿದ್ರೆ ಅಣುಗಳ ಜೋಡಣೆಯ ಆಧಾರದಲ್ಲಿ ನಾವೇನು ನೋಟಿಸ್ ಮಾಡ್ತೀವಲ್ಲಪ್ಪ ಓಕೆ ಒತ್ತೊತ್ತಾಗಿರುವುದರಿಂದ ಏನಾಗಿರುತ್ತೆ ಡೆಫಿನೆಟ್ ಶೇಪ್ ಓಕೆ ಡೆಫಿನೆಟ್ ವಾಲ್ಯೂಮ್ ಡೆಫಿನೆಟ್ ಓಕೆ ಡೆಫಿನೆಟ್ ಶೇಪ್ ಡೆಫಿನೆಟ್ ವಾಲ್ಯೂಮ್ ಡೆಫಿನೆಟ್ ಸ್ಥಿತಿಯನ್ನು ಗಮನಿಸ್ತೀವಿ ಅದನ್ನೇ ನಾವು ಹೇಳ್ತೀವಿ ಮಾಸ್ ಅಂತೇಳಿ ಕರಿತೀವಿ ಅಂದರೆ ಏನಾಗಿರುತ್ತೆ ರಾಶಿ ಗಾತ್ರ ಮತ್ತು ಆಕಾರ ಓಕೆ ಇವು ಮೂರು ಇದ್ದಾಗ ಡೆಫಿನೆಟ್ ಆಗಿ ಸಿಕ್ಬಿಡುತ್ತೆ ಅದಕ್ಕೆ ಯಾವುದೇ ಒಂದು ವಸ್ತುಗಳೇ ನಾವು ಗಮನಿಸೋದಾಯ್ತು ಒಂದು ನಾಲ್ಕೈದು ಪೆನ್ಗಳನ್ನು ಒಂದು ಡಬ್ಬದಲ್ಲಿ ಹಾಕಿದ್ವಿ ಅಂದ್ರೆ ಅಲ್ಲಲ್ಲ ಅಲ್ಲಲ್ಲಿ ಗ್ಯಾಪ್ ಯಾಕೆ ಉಳಿಬೇಕು ಗ್ಯಾಪ್ ಯಾಕೆ ಉಳಿಯುತ್ತೆ ಅಂದ್ರೆ ಡೆಫಿನೆಟ್ ಶೇಪ್ ನಾವು ನೋಟಿಸ್ ಮಾಡುವಂಥದ್ದು ಓಕೆ ನೆಕ್ಸ್ಟ್ ನೋಡ್ತೀವಿ ಓಕೆ ರಾಶಿ ಮಾತ್ರ ಇರುತ್ತೆ ಮತ್ತು ಗಾತ್ರನೂ ಇರುತ್ತೆ ಆದರೆ ಆಕಾರ ಇರಂಗಿಲ್ಲ ಓಕೆ ಆದರೆ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಅಣುಗಳ ರಾಶಿ ಮಾತ್ರ ಇದ್ದು ಗಾತ್ರನೂ ಇಲ್ಲ ಆಕಾರನೂ ಇಲ್ಲ ಅಂಥವುಗಳನ್ನು ನಾವೇನಂತ ಕರಿತೀವಿ ನೋಟಿಸ್ ಮಾಡ್ತಕ್ಕಂಥದ್ದು ಓಕೆ ಹೀಗೆ ಗಮನಿಸ್ತಕ್ಕಂಥದ್ದು ಈಗ ಇವು ಮೂರನ್ನು ನಾವು ನೋಟಿಸ್ ಮಾಡ್ತೀವಲ್ಲ ಓಕೆ ನಾಚಿಕೆ ಮಾನ ಮರ್ಯಾದೆ ಮೂರು ಇದ್ದವನು ಘನತೆಯಿಂದ ಜೀವನ ಮಾಡ್ತಾನೆ ಹೌದಾ ಓಕೆ ನಾಚಿಕೆ ಮಾನ ಮರ್ಯಾದೆ ಸೊ ಘನತೆಯಿಂದ ಜೀವನ ಮಾಡೋ ಓಕೆ ಕೆಲವರಿಗೆ ನಾಚಿಕೆ ಇರ್ತತೆ ಮಾನ ಇರ್ತದೆ ಮರ್ಯಾದೆನೇ ಹೋಗ್ಬಿಟ್ಟಿರುತ್ತೆ ಹೌದಾ ನೆಕ್ಸ್ಟು ನಾಚಿಕೆ ಮಾತ್ರ ಇರ್ತದೆ ಮಾನ ಮರ್ಯಾದೆ ಎರಡೂ ಇರಲ್ಲ ಕೆಲವರಿಗೆ ಏನು ಕೆಲವರು ಮೂರನ್ನು ಬಿಟ್ಟವ ಊರಿಗೆ ದೊಡ್ಡವ ಹೌದಾ ಅಂದರೆ ಇಡೀ ಪ್ರಪಂಚಕ್ಕೆ ಇಡೀ ಜಗತ್ತಿಗೆ ನಾವು ನೋಡೋದಾಯ್ತು ಅಂದರೆ ಸೌರವ್ಯೂಹದಲ್ಲಿ ನಾವು ಒಂದು ಬ್ರಹ್ಮಾಂಡ ಅಂತೇಳಿ ತಗೊಂಡಾಗ ಪ್ಲಾಸ್ಮಾ ಸ್ಥಿತಿ ಅತಿ ದೊಡ್ಡದಪ್ಪ ಓಕೆ ವಿ ಕಾಂಟ್ ಜಡ್ಜ್ ಓಕೆ ಕಾರಣ ಏನು ಅಂತೇಳಿದ್ರೆ ಸೊ ಇವುಗಳು ಅತಿ ಹೆಚ್ಚಿನ ತಾಪ ಎಕ್ಸಾಂಪಲ್ ಅಂತೇಳಿದಾಗ ಎಲ್ಲರೂ ಆನ್ಸರ್ ಈಗ ಆಲ್ರೆಡಿ ಎಕ್ಸಾಂಪಲ್ ಅಂತೇಳಿ ಬಂದಾಗ ಹೌದು ಸರ್ ಹೌದು ನಾವು ಬರ್ಕೋಬೋದು ಓಕೆ ನಾವು ಬರ್ಕೊಂಡು ತಗೋಬೋದು ಇವುಗಳನ್ನು ತಗೋಬೋದು ಸರ್ ಅಂತ ಹೇಳಿದ್ರಿ ಏನನ್ನು ತಗೊಳ್ಳೋರು ನೀವು ನಕ್ಷತ್ರಗಳಲ್ಲಿ ಹೌದಾ ನಕ್ಷತ್ರಗಳಲ್ಲಿ ನಡೆಯುತ್ತೆ ರೈಟ್ ಇದನ್ನು ನೋಡೋಕ್ಕಾಗಲ್ಲ ವೆಲ್ಡಿಂಗ್ ಬೆಸುಗೆಗಳಲ್ಲಿ ನೋಡ್ತೀವಿ ಬೆಸುಗೆ ವೆಲ್ಡಿಂಗ್ ಲೋಹಿತಗಳ ಬೆಸಗೆಗಳಲ್ಲಿ ನೋಟಿಸ್ ಮಾಡ್ತೇವೆ ಹೌದಾ ಇದಾದ ನಂತರ ಬೆಂಕಿಯ ಜ್ವಾಲೆಗಳಲ್ಲಿ ಓಕೆ ಹೀಗೆ ಬೆಂಕಿಯ ಜ್ವಾಲೆ ಅಂತೇಳಿ ಕರಿತೇವೆ ಸೊ ನಕ್ಷತ್ರ ಬೆಸುಗೆ ಮತ್ತೆ ಬೆಂಕಿಯ ಜ್ವಾಲೆಗಳಲ್ಲಿ ಏನು ಮಾಡ್ತೀವಿ ಅಂದ್ರೆ ಇವುಗಳನ್ನು ನೋಟಿಸ್ ಮಾಡ್ತೀವಿ ಅತಿ ಹೆಚ್ಚಿನ ತಾಪದಲ್ಲಿ ನಡೀತಕ್ಕಂಥ ಬೆಂಕಿಯ ಜ್ವಾಲೆ ಹೌದು ಬೆಂಕಿಯ ಜ್ವಾಲೆ ಅಂದರೆ ಮುಗ್ದ ಹೊತ್ತು ಹೌದಾ ಸೊ ನಾವು ನೋಡ್ತೀವಿ ಈ ರೀತಿ ಇರುತ್ತೆ ಬೆಂಕಿಯ ಜ್ವಾಲೆಗಳನ್ನು ನೀವು ನೋಟಿಸ್ ಮಾಡ್ತೀರಿ ಹೌದಾ ಬೆಂಕಿಯ ಜ್ವಾಲೆಗಳನ್ನು ನೋಟಿಸ್ ಮಾಡ್ತೀರಲ್ಲ ಈ ಬೆಂಕಿಯ ಜ್ವಾಲೆಗಳಲ್ಲಿ ನೀವು ನೋಟಿಸ್ ಮಾಡುವಂಥ ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ ಇದೇ ಹಾದಿಯಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಸೊ ಆಗ ಇಲ್ಲಿ ಇಲ್ಲೆಲ್ಲ ಅಣುಗಳ ಚಲನೆಯನ್ನು ನೀವು ಗಮನಿಸಿದ್ರೆ ಇದು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ನಿರ್ದಿಷ್ಟ ರಾಶಿ ಗಾತ್ರ ಆಕಾರ ಹಿಂಗೆ ಯಾವುದು ಇರಂಗಿಲ್ಲ ಓಕೆ ಹೀಗಿದ್ದಾಗ ನಾವೇನು ಮಾಡ್ತೀವಿ ಅಂದರೆ ಸಹಜವಾಗಿ ಪ್ಲಾಸ್ಮಾ ಸ್ಥಿತಿಯಲ್ಲಿ ನಾವು ನೋಟಿಸ್ ಮಾಡೋದು ಬೆಂಕಿಯ ಜ್ವಾಲೆಗಳಲ್ಲಿ ಇದನ್ನು ನೋಟಿಸ್ ಮಾಡ್ತೀವಿ ಅಣುಗಳನ್ನು ನಾವು ನೋಡ್ತೀವಿ ಹೀಗೆ ಘನ ದ್ರವ ಅನಿಲ ಸ್ಥಿತಿಯಲ್ಲಿ ನಾವು ನೋಟಿಸ್ ಮಾಡ್ತಕ್ಕಂಥದ್ದು ಇದಾದ ನಂತರ ನಾವು ಗಮನಿಸ್ತೀವಿ ಓಕೆ ಅಣುಗಳ ಅಣುಗಳ ಗುಣಲಕ್ಷಣಗಳ ಆಧಾರದಲ್ಲಿ ಅಣುಗಳ ಗುಣಲಕ್ಷಣಗಳ ಆಧಾರದಲ್ಲಿ ಮೂರು ಭಾಗಗಳಾಗಿ ಮಾಡ್ತೀವಿ ಒಂದು ಮೂಲವಸ್ತು ಎಲಿಮೆಂಟ್ಸ್ ಅಂತ ಕರಿತೀವಿ ಸಂಯುಕ್ತ ವಸ್ತು ಕಾಂಪೌಂಡ್ ಅಂತಲೂ ಕರಿತೀವಿ ಮೂರನೇದು ಮೂರನೇದು ಮಿಶ್ರಣಗಳು ಮಿಶ್ರಣಗಳು ಮಿಕ್ಸ್ಚರ್ ಅಂತ ಕರಿತೀವಿ ಎಲಿಮೆಂಟ್ಸ್ ಅಂತೇಳಿ ಬಂದಾಗ ಮೂಲ ವಸ್ತು ಸಂಯುಕ್ತ ಮತ್ತು ಮಿಶ್ರಣಗಳು ಓಕೆ ಸೊ ಇವುಗಳ ವಿವರಣೆಯನ್ನು ಸಹಿತ ಟೆಕ್ಸ್ಟ್ ಬುಕ್ ಅಲ್ಲಿ ನೀಡಲಾಗ್ತಾ ಇದೆ ಓಕೆ ನೀಡಲಾಗಿದೆ ಅಪ್ಡೇಟೆಡ್ ವರ್ಷನ್ ಮುಂದೆ ಬರಲಿದೆ ಸಿ ಓಕೆ ಸೊ ಮೂಲ ವಸ್ತುಗಳು ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳು ಏನು ಹೇಳ್ಬೋದು ಮೂಲ ವಸ್ತುಗಳು ಅಂತೇಳಿ ಬಂದಾಗ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಒಂದೊಂದಾಗಿ ನೋಡ್ತೀವಿ ಇದೆಲ್ಲ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಗಮನಿಸಬರ್ತಕ್ಕಂಥದ್ದು ಓಕೆ ಮೂಲ ವಸ್ತುಗಳು ಅಂದ್ರೆ ಏನು ಇದೆಲ್ಲರಿಗೂ ಗೊತ್ತಿಲ್ಲ ಎಲಿಮೆಂಟ್ಸ್ ಅಂತ ಹೇಳಿದಾಗ ಮೂಲ ವಸ್ತುಗಳು ಮೂಲ ವಸ್ತು ಕಾಂ ಎಲಿಮೆಂಟ್ಸ್ ಅಂತ ಕರಿತೀವಿ ಎಲಿಮೆಂಟ್ಸ್ ಅಂತ ಹೇಳಿದಾಗ ಏನನ್ನ ಹೇಳ್ಬೋದು ಎಲಿಮೆಂಟ್ಸ್ ಅಂತ ಹೇಳಿದಾಗ

ಓಕೆ ಏನಂತ ಕರಿತೀವಿ ವಸ್ತುಗಳು ಅಂತ ಕರಿತೀವಿ ಸಾಮಾನ್ಯವಾಗಿ ನಮಗೆ ಮೂಲ ವಸ್ತುಗಳು ಎಷ್ಟಪ್ಪ ನೂರ ಹದಿನೆಂಟು ವಸ್ತು ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಎರಡು ನೂರ ಎಂಬತ್ತಕ್ಕೂ ಅಧಿಕ ಕೆಪಿಟಿ ನಾವು ಮೈ ಓಕೆ ನಮಗೆ ಗೊತ್ತಿರೋದಿಷ್ಟು ಓಕೆ ಇದು ಇದಾದ ನಂತರ ನಾವೇನು ಮಾಡ್ತೀವಿ ಹೇಳಿದ್ರೆ ಇವುಗಳನ್ನು ಏನು ಮಾಡ್ತೀವಿ ಕ್ಲಾಸಿಫಿಕೇಷನ್ ಕೊಡಲಾಗುತ್ತೆ ಓಕೆ ತೊಂಬತ್ತ ಎರಡು ಮತ್ತು ಇಪ್ಪತ್ತ ಆರು ಓಕೆ ತೊಂಬತ್ತೆರಡು ನೈಸರ್ಗಿಕ ಮೂಲ ವಸ್ತುಗಳು ನೈಸರ್ಗಿಕ ಮೂಲ ವಸ್ತುಗಳು ಎಲಿಮೆಂಟ್ಸ್ ಅಂತ ಕರಿತೀವಿ ಇನ್ನೊಂದು ಪ್ರಾಯೋಗಿಕ ಪ್ರಾಯೋಗಿಕ ಎಲಿಮೆಂಟ್ಸ್ ಅಥವಾ ಮೂಲ ವಸ್ತುಗಳು ಅಂತ ಕರಿತೀವಿ ಕಾಮನ್ ಆಗಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವುಗಳನ್ನು ಎಸ್ ಪಿ ಮತ್ತು ಡಿ ಬ್ಲಾಕ್ನಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೋಟಿಸ್ ಮಾಡುವಂಥದ್ದು ಎಸ್ ಪಿ ಡಿ ಬ್ಲಾಕ್ಗಳಲ್ಲಿ ನಾವೇನು ಮಾಡ್ತೀವಿ ನೈಸರ್ಗಿಕ ಮೂಲವಸ್ತುಗಳನ್ನು ನೋಟಿಸ್ ಮಾಡ್ತೀವಿ ಬಟ್ ಇವುಗಳನ್ನು ಎಫ್ ಬ್ಲಾಕ್ನಲ್ಲಿ ಮಾತ್ರ ನೋಟಿಸ್ ಮಾಡ್ತೀವಿ ಸೈನ್ಸ್ ವಿದ್ಯಾರ್ಥಿಗಳು ರಿಕಾಲಿಂಗ್ ಓಕೆ ಆರ್ಟ್ಸ್ ಮತ್ತು ಕಾಮರ್ಸ್ ಅವ್ರಿಗೆ ಹೊಸ ಕಾನ್ಸೆಪ್ಟ್ಗಳು ನೀಟಾಗಿ ಬರಿತಾ ಹೋಗಬೇಕು ಓಕೆನಾ ಸೊ ನೀಟಾಗಿ ಬರಿತಾ ಹೋಗಬೇಕು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ತಾ ಹೋಗ್ಬೇಕು ನಮ್ಮ ನ್ಯೂಸ್ ಪೇಪರ್ಗಳಲ್ಲೂ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ ಓಕೆ ಅವುಗಳನ್ನು ಸಹಿತ ಗಮನದಲ್ಲಿಟ್ಕೋಬೇಕು ಮತ್ತು ಕೆ ಟಿ ಬಿ ಎಸ್ ಅನ್ನೋ ಟೆಕ್ಸ್ಟ್ ಬುಕ್ಕನ್ನು ಓಕೆ ಗೊತ್ತಿರಲಿ ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ಕನ್ನು ನೀವು ಆನ್ಲೈನಿಂದ ಏನು ಮಾಡ್ತಾ ಹೋಗ್ಬೋದು ಪರ್ಚೇಸ್ ಅಂದರೆ ಆನ್ಲೈನ್ ಮೀನ್ಸ್ ಡೌನ್ಲೋಡ್ ಮಾಡ್ಕೋಬೋದು ಎಲ್ಲ ಎಲ್ಲ ಫಸ್ಟ್ ಹಿಡಿದು ಟ್ವೆಲ್ತ್ ಸ್ಟ್ಯಾ ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಇಂಗ್ಲೀಷ್ ಎರಡೂ ಮಾಧ್ಯಮಗಳಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಐ ಎ ಎಸ್ಗೆ ಮತ್ತು ಕೆ ಎಸ್ಗೆ ಪ್ರಿಲಿಮ್ಸ್ಗಳಿಗೆ ಮತ್ತು ಸೊ ಇನ್ನಿತರ ಯಾವುದೇ ಇಂಥ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಬಟ್ ಓದೋ ಪೇಷನ್ಸ್ ಇರಬೇಕು ಹ್ಞೂ ಓಕೆ ಎನ್ ಸಿ ಆರ್ ಟಿಗೆ ಓದೋದು ಅಷ್ಟು ಸುಲಭ ಅಲ್ಲ ಗೊತ್ತಿರಲಿ ಅಲ್ಲೆಲ್ಲ ಲಿಂಕು ಕೊಟ್ಟಿರ್ತಾನೆ ಅದನ್ನು ಫಾಲೋಪ್ ಮಾಡಬೇಕು ನಂತರ ಅವುಗಳನ್ನೆಲ್ಲ ಬರಿತಾ ಬರಿತಾ ಹೋಗಬೇಕು ಸೊ ಇವುಗಳ ಪೇಷನ್ಸ್ ಇಟ್ಕೋಬೇಕು ನಮ್ಮ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಪೇಷನ್ಸ್ ಕಡಿಮೆ ಅವ್ರಿಗೊಂಚೂರು ರೆಡಿ ಫುಡ್ ಬೇಕು ಓಕೆ ಹಾಗಾಗಿ ಎಸ್ ನೋಡ್ತಾ ಹೋಗಿ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗಿ ನಾವಂತೂ ನಿಮಗೆ ಗೈಡ್ ಮಾಡೋದು ಓಕೆ ಸೊ ಏನಾಗಿರುತ್ತೆ ಅಂತೇಳಿದರೆ ಕೆ ಟಿ ಬಿ ಎಸ್ ಓಕೆ ಟೆಕ್ಸ್ಟ್ ಬುಕ್ಕನ್ನು ನೀವು ಆನ್ಲೈನಲ್ಲಿ ಇದನ್ನು ಮಾಡಿದ್ರಿ ಅಂದರೆ ಗೂಗಲ್ ಸರ್ಚ್ಗೆ ಹೋದ್ರಿ ಅಂದರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಇದರಲ್ಲಿ ಎಸ್ ಪಿ ಡಿ ಎಫ್ ಬ್ಲಾಕ್ಗಳು ಅಂತೇಳಿ ಬಂದಾಗ ನೂರ ಹದಿನೆಂಟು ಮೂಲ ವಸ್ತುಗಳನ್ನು ಏನು ಮಾಡ್ತೀವಿ ಅಂದರೆ ಕೋಷ್ಟಕದಲ್ಲಿ ಆವರ್ತ ಕೋಷ್ಟಕ ನೋಡಿ ಆವರ್ತ ಮೀನ್ಸ್ ಪೀರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ನಮ್ಮ ಆವರ್ತ ಕೋಷ್ಟಕದ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ ಡಿಮೆಟ್ರಿ ಮೆಂಡಲಿವ್ ಅನ್ನೋರು ಏನು ಮಾಡ್ತಾರೆ ಅಂತೇಳಿದರೆ ಮೊದಲ ಬಾರಿಗೆ ಏನು ಮಾಡ್ತಾರೆ ಹೇಳಿದ್ರೆ ನಮಗೆ ಆವರ್ತ ಕೋಷ್ಟಕವನ್ನು ಪರಿಚಯ ಮಾಡಿಕೊಡ್ತಾರೆ ಸಾಕಷ್ಟು ಮೆಂಬರ್ಸ್ ಇದ್ದಾರೆ ತ್ರಿವಳಿಗಳು ಅಂತೇಳಿ ಬರ್ತದೆ ಟ್ರಿಪ್ಲೆಟ್ಸ್ ಅಂತೇಳಿ ಬರ್ತದೆ ಬಟ್ ಸಕ್ಸಸ್ ಆಗಿಲ್ಲ ಅಷ್ಟೇ ಎಲ್ಲೋ ಒಂದು ಕಡೆಗೆ ಅದು ಅಪ್ಲೈ ಆಗುತ್ತೆ ಓಕೆ ಸೊ ಕೋಷ್ಟಕದಲ್ಲಿ ಸಂಪೂರ್ಣ ಆವರ್ತ ಕೋಷ್ಟಕದಲ್ಲಿ ಈಗಿರುವಂತಹ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನಿದೆ ಅಲ್ಲ ಆ ಮಾಡ್ರನ್ ಪೀರಿಯಾಡಿಕ್ ಟೇಬಲ್ನ ಪಿತಾಮಹನೇ ಇವರು ಸೊ ಇವರು ಎಲ್ಲ ಮೂಲ ವಸ್ತುಗಳನ್ನ ಯಾವುದರ ಆಧಾರದಲ್ಲಿ ಅಂತ ಹೇಳಿದ್ರೆ ಯಾವುದರ ಆಧಾರದಲ್ಲಿ ಪರಮಾಣು ಸಂಖ್ಯೆಗಳ ಆಧಾರದಲ್ಲಿ ಪರಮಾಣು ಸಂಖ್ಯೆಗಳ ಆಧಾರದಲ್ಲಿ ಏನು ಅಂತ ಹೇಳಿದ್ರೆ ಜೋಡಿಸ್ತಾರೆ ಸಂಖ್ಯೆ ಹ್ಮ್ ಹೇಳ್ಬೋದಲ್ಲ ಸಂಖ್ಯೆಗಳ ಆಧಾರದಲ್ಲಿ ಸಂಖ್ಯಾ ಸಂಖ್ಯೆ ಸಂಖ್ಯೆಗಳಲ್ಲಿ ನೋಟಿಸ್ ಮಾಡ್ತೀವಿ ಇನ್ನೊಂದು ಇಂಗ್ಲೀಷ್ನಾಗೆ ಪರಮಾಣು ರಾಶಿ ಪರಮಾಣು ಸಂಖ್ಯೆ ಐ ಸಾರಿ ಆಟೋಮಿಕ್ ನಂಬರ್ ಇಂಗ್ಲೀಷ್ನಲ್ಲಿ ಆಟೋಮಿಕ್ ನಂಬರ್ ಎಸ್ ಆಟೋಮಿಕ್ ನಂಬರ್ ನಥಿಂಗ್ ಬಟ್ ಆಟೋಮಿಕ್ ನಂಬರ್ ಅಂತೇಳಿ ಬಂದಾಗ ಆಟೋಮಿಕ್ ನಂಬರ್ ಅಂತ ಹೇಳಿದ್ರಾಗ ಏನಪ್ಪ ಸ ಏನು ಸರ್ ಇವು ಆಟೋಮಿಕ್ ನಂಬರ್ ಅಂತ ಹೇಳಿದ್ರೆ ಏನನ್ನು ನಾವು ಬರ್ಕೋಬೇಕೀಗ ಆಟೋಮಿಕ್ ನಂಬರ್ ದೇ ಆರ್ ನಥಿಂಗ್ ಬಟ್ ಪ್ರೋಟಾನ್ ನಂಬರ್ಸ್ ಓಕೆ ಪ್ರೋಟಾನ್ ನಂಬರ್ಗಳನ್ನು ಏನು ಮಾಡ್ತೀವಿ ಅಂತೇಳಿದ್ರೆ ನೋಟಿಸ್ ಮಾಡ್ತಕ್ಕಂಥದ್ದು ಸೊ ಪ್ರೋಟಾನ್ ನಂಬರ್ನ ಗಮನಿಸ್ತಾ ಹೋಗ್ತೀವಿ ಸೊ ಹಾಗಾದರೆ ಕೋಷ್ಟಕದಲ್ಲಿ ಡೆಮಿಟ್ರಿ ಮಂಡಲಿಯು ಓಕೆ ಪರಮಾಣು ಸಂಖ್ಯೆಗಳ ಆಧಾರದಲ್ಲಿ ಕ್ರಮವಾಗಿ ಜೋಡಿಸಿದ ಸರಿ ಓಕೆ ಜೋಡಿಸಿದ ನಂತರ ನಾವು ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗಬೇಕಾಗಿರುತ್ತೆ ಏನು ಅಂತೇಳಿದರೆ ಇವರು ಕೋಷ್ಟಕವನ್ನು ಯಾವ ವಯಸ್ಸುವಿನಲ್ಲಿ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಏನು ಮಾಡ್ತಾರೆ ಅಂದರೆ ಲೋಕಾರ್ಪಣೆ ಮಾಡ್ತಾರೆ ಓಕೆ ಹಾಗಾದರೆ ಇದರ ನೂರ ಐವತ್ತು ವರ್ಷದ ಬರ್ತ್ಡೇಯನ್ನು ಇದರ ನೂರ ಐವತ್ತು ವರ್ಷದ ಬರ್ತ್ಡೇ ಏನಾಗಿರುತ್ತೆ ಒಂಬತ್ತು ಹನ್ನೊಂದು ದಶಕ ಒಂದು ಹತ್ತು ದಶಕ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತನ್ನು ಏನಂತ ತಗೊಂಡ್ವು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತನ್ನು ಏನಂತ ತಗೊಂಡ್ವಿ ಗೊತ್ತಾ ಇಂಟರ್ನ್ಯಾಷನಲ್ ಕೆಮಿಸ್ಟ್ರಿ ಆ್ಯಂಡ್ ಸಾರಿ ಪೀರಿಯಾಡಿಕ್ ಯೋರ್ ಅಂತೇಳಿ ಅಂತಾರಾಷ್ಟ್ರೀಯ ಕೋಷ್ಟಕ ವರ್ಷ ಅಂತಾರಾಷ್ಟ್ರೀಯ ಕೋಷ್ಟಕ ವರ್ಷ ಅಂತೇಳಿ ಗಮನಿಸ್ತಾ ಬರ್ತೀವಿ ಸೊ ಅಂತಾರಾಷ್ಟ್ರೀಯ ಕೋಷ್ಟಕ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಎರಡು ಸಾವಿರದ ಅಂದರೆ ಭೌತಶಾಸ್ತ್ರದಲ್ಲಿ ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಏನು ಮಾಡ್ತಾ ಹೋಗ್ತೀವಿ ನೋಟಿಸ್ ಮಾಡ್ತಾ ಬರ್ತೀವಿ ಇಲ್ಲಿ ಆವರ್ತ ಕೋಷ್ಟಕದಲ್ಲಿ ಬೇರೆ ಬೇರೆಗಳಲ್ಲಿ ನಾವು ನೋಡೋದಾಯಿತು ಅಂದರೆ ಎರಡು ಸಾವಿರದ ಐದನ್ನು ನಾವು ಇಂಟರ್ನ್ಯಾಷನಲ್ ಫಿಸಿಕ್ಸ್ ಇಯರ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಇಯರ್ ಕಾರಣ ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರು ಇದರ ನೂರು ವರ್ಷದ ಸಂಭ್ರಮಾಚರಣೆ ಸಾವಿರದ ಒಂಬೈನೂರ ಐದರಲ್ಲಿ ಏನು ಮಾಡಲಾಗುತ್ತೆ ಹೇಳಿದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಮೂರು ಥೇರಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಓಕೆ ಅದರಲ್ಲಿ ಭಾಳ ಪ್ರಮುಖ ಅಂತ ಹೇಳಿದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಥೇರಿ ಆಫ್ ರಿಲೇಟಿವಿಟಿ ಸಂಬಂಧಿತ ಚಲನೆ ನಂತರ ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಓಕೆ ಮಾಸ್ ಎನರ್ಜಿ ರಿಲೇಷನ್ ಅಂತೀವಿ ಓಕೆ ನಾ ಮತ್ತು ಇನ್ನೊಂದು ಏನು ಅಂತೇಳಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಓಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಇವರಿಗೆ ನೋಬಲ್ ಅವಾರ್ಡ್ ಸಿಗುತ್ತೆ ಸೊ ಎರಡು ಸಾವಿರದ ಐದರಲ್ಲಿ ನೆಕ್ಸ್ಟು ಎರಡು ಸಾವಿರದ ಹನ್ನೊಂದನ್ನು ನಾವೇನಂತ ಕರಿತೀವಿ ಇಂಟರ್ನ್ಯಾಷ್ನಲ್ ಕೆಮಿಸ್ಟ್ರಿ ಇಯರ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಕೆಮಿಸ್ಟ್ರಿ ಇಯರ್ ಅಂತೇಳಿ ಕರೆಯಲಾಗುತ್ತೆ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷ ಯಾಕೆಂದರೆ ಇದರ ನೂರು ವರ್ಷದ ಹಿಂದೆ ಮ್ಯಾಂಡ ಯಾರು ನಮ್ಮ ಮ್ಯಾಡಮ್ ಅವರು ಏನು ಮಾಡ್ತಾರೆ ತೋರಿಯಂನ ಸಹಾಯದಿಂದ ಅದರ ಅದಿರವಾದ ಮಾನೋಸೈಟ್ನಿಂದ ಏನು ಮಾಡ್ತಾರೆ ಅಂದರೆ ರೇಡಿಯಂನ ಮತ್ತು ಪುಲೋನಿಯಂನ ಕಂಡಿಡಿದಿರ್ತಾರೆ ಹಾಗಾಗಿ ಇವರು ನೊಬೆಲ್ ಅವಾರ್ಡನ್ನು ತೆಗಿತಾರೆ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಅವಾರ್ಡನ್ನು ಪಡೆದ ಮಹಿಳೆ ಆಗಿದ್ದರಿಂದ ಏನು ಮಾಡ್ತೀವಿ ಅಂದರೆ ಗೌರವ ಸೂಚಕವಾಗಿ ಅದರ ನೂರು ವರ್ಷದ ಸಂಭ್ರಮಾಚರಣೆ ಎರಡು ಸಾವಿರದ ಹನ್ನೊಂದನ್ನು ಏನಂತ ಕರಿತೀವಿ ಅಂದರೆ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷ ಅಂತೇಳಿ ಕರೆಯಲಾಗುತ್ತೆ ಓಕೆ ನೆಕ್ಸ್ಟು ಎರಡು ಸಾವಿರದ ಹನ್ನೆರಡನ್ನು ಏನಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್ ಇಯರ್ ಅಂತ ಕರಿತೀವಿ ಓಕೆ ಇದು ನೂರ ಎಂಬತ್ತ ನೂರ ಮೂವತ್ತು ಇಪ್ಪತ್ತೈದು ವರ್ಷದ ರಾಮನುಜನ್ ಓಕೆ ಭಾರತದ ವಿಜ್ಞಾನಿ ರಾಮನುಜನ್ ಅವರ ಹುಟ್ಟಿದ ದಿನಾಂಕದ ಸಂತೋಷಕ್ಕಾಗಿ ನೆಕ್ಸ್ಟು ಎರಡು ಸಾವಿರದ ಹತ್ತೊಂಬತ್ತು ಇಂಟರ್ನ್ಯಾಷನಲ್ ಪೀರಿಯಾಡಿಕ್ ಇಯೋರ್ ಎರಡು ಸಾವಿರದ ಇಪ್ಪತ್ತು ಇಂಟರ್ನ್ಯಾಷನಲ್ ಸೌಂಡ್ ಇಯರ್ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಪೀಸ್ ಆ್ಯಂಡ್ ಟ್ರಸ್ಟ್ ಯೋರ್ ಪೀಸ್ ಅಂಡ್ ಟ್ರಸ್ಟ್ ಇಯರ್ ಯಾಕೆ ಹಿಂಗೆ ಕರಿತೀವಿ ಪೀಸ್ ಅಂಡ್ ಟ್ರಸ್ಟ್ ಇಯರ್ ಅಂತೇಳಿ ಗೊತ್ತಾ ಪೀಸ್ ಅಂತೇಳಿ ಬಂದಾಗ ಯಾವಾಗ ಶಾಂತಿ ಬರುತ್ತೆ ಡೋಸೆಸ್ ತಗೊಂಡಾಗ ಶಾಂತಿ ಬರ್ತದೆ ಓಕೆ ಡೋಸೆಸ್ ತಗೊಂಡು ಓಕೆ ಟ್ರಸ್ಟ್ ನಂಬಿಕೆಯಿಂದ ಓಡಾಡುವಂಥದ್ದು ನೆನ್ಪಿಡೋದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಪೀಸ್ ಅಂಡ್ ಟ್ರಸ್ಟ್ ಇಯರ್ ಅಂತೇಳಿದಾಗ ನಂಬಿಕೆ ಓಕೆ ಸೊ ಶಾಂತಿ ಮತ್ತು ನಂಬಿಕೆ ವರ್ಷ ಅಂತ ಕರಿತೀವಿ ಈ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡನ್ನು ಏನಂತ ತಗೊಳ್ತೀವಿ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಟ್ರಸ್ಟ್ ಇದು ಓಕೆ ಸೊ ಇಪ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಎರಡನ್ನ ಬೇಸಿಕ್ ಸೈನ್ಸ್ ಯಾರ್ ಟು ಸ್ಟಡಿ ಆರ್ ಟು ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ ಸೈನ್ಸ್ ಅಂತೇಳಿ ಕರಿತೀವಿ ಓಕೆ ಸೊ ಹೀಗೆ ನಾವು ನೋಟಿಸ್ ಮಾಡೋವಂಥದ್ದು ಇದರ ನಂತರ ಆವರ್ತ ಕೋಷ್ಟಕ ಅಂತೇಳಿ ಬರ್ತದಲ್ಲ ಈ ಕೋಷ್ಟಕದ ಬೆನ್ನೆಲುಬು ಯಾವುದಪ್ಪ ಅಂತ ಹೇಳಿದ್ರೆ ಓಕೆ ಅವ್ರನ್ನೂ ಬರ್ದ್ಬಾರಣ ಅಲ್ಲಿ ಅಲ್ಲೇ ಮೆನ್ಷನ್ ಮಾಡ್ಬಾರಣ ಹೌದಾ ಕೋಷ್ಟಕದ ಬೆನ್ನೆಲುಬನ್ನು ಇಲ್ಲೇ ತೋರಿಸ್ಬಿಡ್ತೀನಿ ಆವರ್ತ ಕೋಷ್ಟಕದ ಬೆನ್ನೆಲುಬು ಯಾರೋ ಹಾಂ ಉತ್ತರ ಬರ್ತಾ ಇದ್ದಾವೆ ಉತ್ತರ ಬರ್ತಾ ಇದ್ದಾವೆ ಅಂತ ಅಂದುಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆವರ್ತ ಕೋಷ್ಟಕ ಬ್ಯಾಕ್ ಬೋನ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿದಾಗ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಎಲೆಕ್ಟ್ರಾನಿಕ್ ವಿನ್ಯಾಸ ಹೌದಾ ಎಲೆಕ್ಟ್ರಾನಿಕ್ ವಿನ್ಯಾಸ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತೀವಿ ಯಾರ್ದೋ ಮೋಸ್ಟ್ಲಿ ಪ್ರಕಾರ ನಾವೇನು ಮಾಡ್ತೀವಿ ಆವರ್ತ ಕೋಷ್ಟಕದಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸದ ಆಧಾರದಲ್ಲಿ ಎಲ್ಲವೂ ಕ್ರಮವಾಗಿ ಎಲೆಕ್ಟ್ರಾನುಗಳು ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿದ್ದರಿಂದ ಆ ಪ್ರೋಟಾನ್ ಸಂಖ್ಯೆಗಳನ್ನು ಕಂಡಿಡಿಯೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತೀವಿ ಎಲೆಕ್ಟ್ರಾನ್ಗಳ ಸಹಾಯದಿಂದ ಏನು ಮಾಡ್ತೀವಿ ಪ್ರೋಟಾನ್ಗಳನ್ನು ಕಂಡಿಡ್ದು ಅವುಗಳ ಆದಿಯಲ್ಲಿ ಏನು ಮಾಡ್ತೀವಿ ಎಲ್ಲ ಮೂಲವಸ್ತುಗಳಿಗೂ ಸೊ ಅವುಗಳದ್ದೇ ಆದಂತಹ ಪ್ರಮಾಣ ಸಂಖ್ಯೆಗಳನ್ನು ನೀಡಲಾಗ್ತಾ ಹೋಗುತ್ತೆ ಓಕೆ ಸೊ ಹೀಗೆ ನಾವು ನೋಟಿಸ್ ಮಾಡ್ತೀವಿ ಹಾಗಾದರೆ ಕೋಷ್ಟಕ ನೋಡೋಣ ಈಗ ಆವರ್ತ ಕೋಷ್ಟಕದ ಪಿಕ್ಚರ್ ಹೇಗಿರುತ್ತೆ ಓಕೆ ಬೇಕಲ್ವ ಇದು ಆವರ್ತ ಕೋಷ್ಟಕದ ಪಿಕ್ಚರ್ ಬೇಕೇ ಬೇಕು ನಮಗೆ ಎಸ್ ಕೋಷ್ಟಕದ ಪಿಕ್ಚರ್ ಅಂತೇಳಿ ಬಂದಾಗ ಇಲ್ಲ ಆವರ್ತ ಕೋಷ್ಟಕ ಐ ಥಿಂಕ್ ಸೊ ಇರಂಗಿಲ್ಲ ಅನಿಸುತ್ತೆ ಎಸ್ ಇಲ್ಲ ಡ್ರಾ ಮಾಡಬೇಕು ಎಸ್ ಲೆಟ್ ಇಟ್ ಇಲ್ಲಿ ಕೋಷ್ಟಕ ಅಂತೇಳಿ ಬಂದಾಗ ಎಸ್ ಈ ರೀತಿ ಬ್ಲೂ ರೈಟ್ right? ಆವರ್ತಕೋಷ್ಟ ನಾವು ಗಮನಿಸಬೇಕಾಗಿರುವಂತದ್ದು ಏನೇನು ಅಂತ ಹೇಳಿ ನೋಡ್ತಾ ಹೋಗೋಣ ಆವರ್ತ ಕೋಷ್ಟಕದಲ್ಲಿ ಸೊ ಇದು ಒಂದು ಹಂತ ಬರ್ದು. ಸೈಡಿಗೆ ಇಟ್ಬಿಡೋಣ ಅಲ್ವಾ ಸ್ವಲ್ಪ ಬರೆಯೋದಕ್ಕೆ ಇಲ್ಲಿ ತಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾ ಎಸ್ ಇದಾದ ನಂತರ ಕೆಲವೊಂದನ್ನ ನಾವು ಗಮನಿಸ್ತಾ ಬರ್ತೀವಿ ಹೀಗೂ ಇದೆ ಹೌದಾ ಸೊ ಆವರ್ತ ಕೋಷ್ಟಕದಲ್ಲಿ ನಾವು ನೋಟಿಸ್ ಮಾಡ್ತಾ ಹೌದಾ ಹಾಗೆ ಸೊ It's okay. ನೋಡ್ಬೇಲ್ ಏನೇನನ್ನ ನೋಟಿಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಆವರ್ತ ಕೋಷ್ಟಕ ಕಾಣಿಸ್ತಾ ಇಲ್ಲ ಗೊತ್ತಾಗ್ತಾ ಇದೆ ನಾನ್ ಕೆಳಗಿಳಿಸ ವೈಟ್ ಮಾಡಿ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ಅಂತ ಹೇಳಿ ನಾವು ನೋಟಿಸ್ ಮಾಡೋದಾಯ್ತು ಅಂದ್ರೆ ಹೀಗಿರುತ್ತೆ ಇಲ್ಲಿ ಆವರ್ತ ಅಂತ ಅಂತೇಳಿ ಏನು ನೋಡ್ತೀವಿ ನೋಟಿಸ್ ಮಾಡ್ತೀವಲ್ಲಪ್ಪ ಇದು ತುಂಬ ಓಕೆ ಭಾಳ ಚೆನ್ನಾಗಿ ಕೆಲಸ ಮಾಡಿರೋದು ಬಟ್ ಇಷ್ಟು ಕೆಲಸ ಮಾಡಿದಾಗಲೂ ಇನ್ಕಂಪ್ಲೀಟ್ ಪೀರಿಯಾಡಿಕ್ ಟೇಬಲ್ ಇದು ಓಕೆ ಇನ್ಕಂಪ್ಲೀಟ್ ಪೀರಿಯಾಡಿಕ್ ಟೇಬಲ್ ಸೊ ನೋಡ್ತಾ ಹೋಗೋಣ ಈಗ ಸೊ ಕಾನ್ಸೆಪ್ಟನ್ನು ನಾವು ಒಂದೊಂದಾಗಿ ಗಮನಿಸ್ತಾ ಇರ್ತೀವಿ ಅಂತ ಹೇಳಿದ್ರೆ ಒಂದೊಂದಾಗಿ ಗಮನಿಸ್ತಾ ಬರ್ತೀವಿ ಅಂತ ಹೇಳಿದ್ರೆ ಏನೇನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆವರ್ತ ಕೋಷ್ಟಕದಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಓಕೆ ಏಳು ಅಡ್ಡ ಸಾಲುಗಳು ಅಂತ ಕರೆಯಲಾಗುತ್ತೆ ಓಕೆ ಇಲ್ಲೊಂದು ಲೈನ್ ಬರ್ತದೆ ಹೇಳ್ತೀನಿ ಸೊ ಇದನ್ನ ನಾವು ಕನ್ಸಿಡರ್ ಮಾಡಬೇಕೋ ಬೇಡೋ ಅಂದ್ ಮುಂದೆ ನಾವು ಒಂದು ಮುಂದೆ ಇದ್ರ ಬಗ್ಗೆ ವಿವರಣೆಯನ್ನು ನೀಡ್ತೀನಪ್ಪ ವೆಯ್ಟ್ ಮಾಡಿ ಒಟ್ಟು ಏಳು ಅಡ್ಡ ಸಾಲುಗಳನ್ನು ನೋಡ್ತೀವಿ ಏಳು ಅಡ್ಡ ಸಾಲುಗಳನ್ನು ನೋಡ್ತೀವಲ್ಲ ಏಳು ಅಡ್ಡ ಸಾಲುಗಳನ್ನು ಏನಂತ ಕರಿತೀವಿ ಅಂದರೆ ಪೀರಿಯೈಡ್ ಆವರ್ತ ಆವರ್ತ ಅಥವಾ ಪೀರಿಯಡ್ ಅಂತ ಕರಿತೀವಿ ಆವರ್ತ ಪೀರಿಯಡ್ಸು ಓಕೆ ಏಳು ಅಡ್ಡ ಸಾಲುಗಳು ಪೀರಿಯಡ್ಸ್ ಇಲ್ಲಿಂದ ಒಂದರಿಂದ ಹದಿನೆಂಟು ಕಂಬ ಸಾಲುಗಳನ್ನು ನೋಡಿ ನೋಟಿಸ್ ಮಾಡ್ತೀವಿ ಒಂದು ಇದು ಎರಡು ಮೂರು ಓಕೆ ಮೂರರಿಂದ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ತನಕ ನಾವೇನು ಮಾಡ್ತೀವಿ ನೋಟಿಸ್ ಮಾಡುವಂಥದ್ದು ಸೊ ಹಾಗಾಗಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಓಕೆ ಹನ್ನೊಂದು ಕಂಬ ಸಾಲುಗಳನ್ನು ನೋಟಿಸ್ ಮಾಡ್ತೀವಿ ಓಕೆ ಹನ್ನೊಂದು ಕಂಬ ಸಾಲುಗಳು ನೆಕ್ಸ್ಟು ಹದಿಮೂರು ಹದಿಮೂರರಿಂದ ಹದಿನೆಂಟರವರೆಗೆ ಓಕೆ ಇರ್ತಕ್ಕಂಥ ಹೀಗೆ ಕಂಬ ಸಾಲಗಳನ್ನು ಗಮನಿಸ್ತೀವಲ್ಲ ಈ ಕಂಬ ಸಾಲಗಳನ್ನು ನೋಟಿಸ್ ಮಾಡುವಂಥದ್ದು ಈ ಕಂಬ ಸಾಲಗಳನ್ನು ಏನಂತ ಕರಿಬೇಕು ಹಾಗಾದ್ರೆ ಹದಿನೆಂಟು ಕಂಬ ಸಾಲಗಳನ್ನು ನೋಟಿಸ್ ಮಾಡ್ತೀವಿ ಎಸ್ ಕಂಬ ಸಾಲಗಳನ್ನು ಏನಂತ ಕರಿಬೇಕು ಹಾಗಾದ್ರೆ ಗ್ರೂಪ್ಸ್ ಅಂತ ಕರಿಬೇಕು ಓಕೆ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ ಸೊ ವರ್ಗ ಅಂತಲೂ ಹೇಳ್ಬೋದು ಗ್ರೂಪ್ಸ್ ವರ್ಗಗಳು ಗ್ರೂಪ್ಸ್ ಇಂಗ್ಲಿಷ್ನಲ್ಲಿ ಗ್ರೂಪ್ಸ್ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಮೊದಲ ಸದಸ್ಯ ಯಾರು ಬೇಕಲ್ಲ ಮೊದಲ ಸದಸ್ಯ ಬೇಕಲ್ಲ ಈಗ ಅವ್ರ ಇಲ್ದಲೇ ಏನು ಮಾಡಕ್ಕಾಗಲ್ಲ ಸೊ ಮೊದಲ ಸದಸ್ಯ ಇಲ್ಲಿರ್ತಾರೆ ಸದಸ್ಯ ಎಲ್ಲಿರ್ತಾರೆ ಅಂದ್ರೆ ಇಲ್ಲಿರ್ತಾರೆ ಗೊತ್ತಿರಲಿಲ್ಲ ಸ್ನೇಹಿತರೆ ಓಕೆ ಕಡೆ ಕಟಾಣಿ ನಮ್ಮ ಆವೃತ್ತ ಕೋಷ್ಟಕದಲ್ಲಿ ಇವರು ಮೊದಲನೇರು ಯಾರು ಮೊದಲನೇರು ಅಂತ ಹೇಳಿದ್ರೆ ಮೊದಲ್ನೇರು ಯಾರಪ್ಪ ಅಂತ ಹೇಳಿದ್ರೆ ಜಲಜನಕ ಹೈಡ್ರೋಜನ್ ಓಕೆ ಮೊದಲನೇ ಸದಸ್ಯ ಕೊನೆಯ ಸದಸ್ಯ ಒಗನಸನ್ ಓಕೆ ನೂರ ಹದಿನೆಂಟನೇ ಮೂಲ ವಸ್ತು ಯಾವುದಪ್ಪ ಹೇಳಿದ್ರೆ ನೂರ ಹದಿನೆಂಟನೇ ವಸ್ತು ಒಗನಸನ್ ಮೊದಲನೇ ಸದಸ್ಯ ಯಾರು ಅಂದರೆ ಜಲಜನಕ ಇವ್ರನ್ನೆಲ್ಲ ಆಗಿ ಕೂರಿಸಲಾಗಿದೆ ನಮ್ಮ ಅವಿವಕ್ತ ಕುಟುಂಬ ಇದ್ದಂಗೆ ಇದು ನಮ್ಮ ಅವಿವಕ್ತ ಕುಟುಂಬದಲ್ಲಿ ಹೆಂಗೆ ಎಷ್ಟು ವೆರೈಟಿ ಜನ ನೋಡ್ತೀವಲ್ಲ ಓಕೆ ಮುಗ್ಧರನ್ನು ನೋಡ್ತೀವಿ ಓಕೆ ಸಹಕರಿಸೋರನ್ನು ನೋಡ್ತೀವಿ ಶಿಟ್ಟಿಗಳ್ರನ್ನ ನೋಡ್ತೀವಿ ಹೌದಾ ಸೊ ಸ್ವಾರ್ಥ ಮನೋಭಾವನೆ ಇದ್ದವ್ರನ್ನೂ ಸಹಿತ ನೋಡ್ತೀವಿ ಕೂತ್ಗ ಕುತ್ಗ ಕೂತ್ಗ ಜಡ ನೋಡ್ತೀವಿ ಓಕೆ ಭಾಳ ಚೆನ್ನಾಗಿದೆ ಕಾನ್ಸೆಪ್ಟು ಸೊ ಹೀಗೆ ಇಷ್ಟನ್ನು ನಾವು ಗಮನಿಸ್ತಾ ಬರ್ತೀವಿ ಇದು ಆವರ್ತ ಕೋಷ್ಟಕ ಓಕೆ ಈ ಆವರ್ತ ಕೋಷ್ಟಕದಲ್ಲಿ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ಲೋಹಗಳು ಬರ್ತವೆ ಹಾಗಾದರೆ ಇಲ್ಲೂ ಸಹಿತ ಲೋಹಗಳು ಬರ್ತವೆ ಓಕೆ ಇಲ್ಲೂ ಸಹಿತ ಲೋಹಗಳು ಬರ್ತವೆ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸೊ ಇಲ್ಲೂ ಸಹಿತ ಲೋಹಗಳು ಬರ್ತವೆ ಆಯಿತು ಇವು ಸಹಿತ ಲೋಹಗಳೇ ಯಾವುದು ಅಂತೇಳಿದರೆ ಇವುಗಳನ್ನು ಸಹಿತ ಏನಂತ ಕರಿತೀವಿ ಅಂದರೆ ಲೋಹಗಳು ಮೆಟಲ್ಸ್ ಅಂತ ಕರಿತೀವಿ ಸೊ ಲೋಹ 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 ಈ ಭಾಗದಲ್ಲಿ ಬರ್ತಕ್ಕಂಥ ವಸ್ತು ಏನಾಗಿರ್ತವೆ ಲೋಹಗಳಾಗಿರುತ್ತವೆ ಓಕೆ ಹಾಗಾದರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನು ಅಂತೇಳಿ ಸ್ಪೆಷಲ್ ಓಕೆ ಇವನೇ ನಾವು ಸ್ಪೆಷಲ್ ಅಂತ ಕರೆಯುವಂಥದ್ದು ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಲೋಹಗಳು ಇರುತ್ತವೆ ಅಲೋಹಗಳು ಬರುತ್ತವೆ ಲೋಹವನ್ನು ಇರುತ್ತವೆ ಇಷ್ಟು ಇರ್ತವೆ ಓಕೆ ಲೋಹಬ ಅಂತ ಕರಿತೀವಿ ಲೋಹಬಗಳನ್ನು ಸಹಿತ ನಾವು ನೋಟಿಸ್ ಓಕೆ ಲೋಹ ಲೋಹ ಮತ್ತೆ ಲೋಹ ಅಲೋಹ ಮತ್ತೆ ಲೋಹಬ ಅಂದರೆ ಮೆಟಲ್ಸ್ ಲೋಹ ಎಂದರೆ ಮೆಟಲ್ಸ್ ಓಕೆ ಅಲೋಹ ಎಂದರೆ ನಾನ್ ಮೆಟಲ್ಸ್ ಲೋಹಬ ಅಂದರೆ ಸೆಮಿ ಮೆಟಲ್ಸ್ ಓಕೆ ಅಥವಾ ಸೆಮಿ ಅಂತ ಕರಿತೀವಿ ಓಕೆ ಸೊ ಇವುಗಳಲ್ಲಿ ಡಿಫ್ರೆನ್ಸಸ್ಗಳನ್ನು ನಾವು ಗಮನಿಸಬೇಕಾಯಿತು ಅಂತ ಹೇಳಿದ್ರೆ ಸೊ ಒಂದೊಂದು ಒಂದೊಂದು ವೆರೈಟಿನಲ್ಲಿ ಗಮನಿಸ್ತಾ ಬರ್ತೀವಿ ಕಾಮನ್ನಾಗಿ ನಾವು ನಾನು ಅವಾಗಲೇ ನಿಮಗೆ ಹೇಳಿದ ಹಾಗೆ ಏನೇನೆಲ್ಲ ಆಗಿರುತ್ತೆ ಅಂತ ಹೇಳಿದ್ರೆ ಇದನ್ನು ಎಸ್ ಬ್ಲಾಕ್ ಮೂಲ ವಸ್ತುಗಳು ಅಂತ ಕರೆಯಲಾಗುತ್ತೆ ಎಸ್ ಬ್ಲಾಕ್ ಮೂಲ ವಸ್ತುಗಳಲ್ಲಿ ಕಾಮನ್ನಾಗಿ ಏನಾಗಿರುತ್ತೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಹೆಚ್ಚಿನ ಮೆಲ್ಟಿಂಗ್ ಪಾಯಿಂಟ್ಗಳನ್ನು ಹೊಂದಿರೋದಿಲ್ಲ ಓಕೆ ನಂತರ ಕುದಿಯೋ ಬಿಂದುಗಳನ್ನು ಹೊಂದಿರೋದಿಲ್ಲ ಸಾಮಾನ್ಯ ಕುದಿಯೋ ಬಿಂದು ಇರ್ತದೆ ಓಕೆ ತನ್ನೆತ ಕುಟ್ಟತೆ ಸ್ವಭಾವ ಇರಂಗಿಲ್ಲ ತನ್ನೆತ ಕುಟ್ಟತೆ ಮೀನ್ಸ್ ತಂತಿ ರೂಪಕ್ಕೆ ಪರಿವರ್ತನೆ ಆದರೆ ತನ್ನತೆ ಡೆಕ್ಟಿಲಿಟಿ ಓಕೆ ಯಾವುದೇ ಒಂದು ಲೋಹ ವಸ್ತುಗಳನ್ನು ನಾವು ತಂತಿಯ ರೂಪಕ್ಕೆ ಮಾರ್ಪಾಡಿಸಬಹುದಾದರೆ ಅದನ್ನು ನಾವೇನಂತ ಕರಿತೀವಿ ತನ್ನತೆ ಅಂತ ಕರಿತೀವಿ ಬರೆದು ಬಿಡ್ತೀನಿ ಅದನ್ನು ಓಕೆ ಕೆಲವರಿಗೆ ಅದು ಏನಾಗಲ್ಲ ಓಕೆ ಕಾನ್ಸೆಪ್ಟ್ ವೈಸ್ ಮರ್ತು ಹೋಗ್ತಾ ಇರ್ತದೆ ಎಸ್ ಇಲ್ಲಿ ತನ್ಯ ಅಥವಾ ತನ್ಯತೆ ಡಕ್ಟಿಲಿಟಿ ಅಂತ ಕರಿತೀವಿ ತನ್ಯತೆ ಅಂತ ಹೇಳಿದಾಗ ಲೋಹಿತ ವಸ್ತುಗಳು ತಂತಿ ರೂಪಕ್ಕೆ ಮೇಕ್ ಇಟ್ ಇನ್ ಟು ಓಕೆ ವೈರ್ಗಳ ರೂಪಕ್ಕೆ ಏನಾಗಿರೋದು ಬದಲಾಗುವಂಥವುಗಳನ್ನು ನಾವು ನೋಟಿಸ್ ಮಾಡುವಂಥದ್ದು ತಂತಿಯ ರೂಪಕ್ಕೆ ಬದಲಾಗುವಂಥದ್ದು ಓಕೆ ತಾಮ್ರದ ತಂತಿ ಅಲ್ಯೂಮಿನಿಯಂ ತಂತಿ ಹೌದಾ ಸೊ ಗೋಲ್ಡ್ ಬೆಳ್ಳಿ ಸಾರಿ ಬಂಗಾರ ತಂತಿ ಬೆಳ್ಳಿ ತಂತಿ ನೋಟಿಸ್ ಮಾಡ್ತೇವೆ ಓಕೆ ಒಟ್ಟಾರೆ ತಂತಿಯ ರೂಪಕ್ಕೆ ಬದಲಾಗುವಂಥ ಗುಣಲಕ್ಷಣ ಯಾವುದಕ್ಕೆ ಇರ್ತದೋ ಲೋಹಗಳಿಗೆ ಮಾತ್ರ ಇರುತ್ತೆ ಬಟ್ ಎಸ್ ಬ್ಲಾಕಿಗೆ ಇರಲ್ಲ ಹೇಳ್ತೀನಿ ಕಾರಣ ಹೇಳ್ತೀನಿ ತನ್ನತೆ ಮತ್ತು ಕುಟ್ಟತೆ ಸ್ವಭಾವ ಮೆಲ್ಲೆಬಲ್ ಪ್ರಾಪರ್ಟಿ ಅಥವಾ ಮೆಲ್ಲೆಬಿಲಿಟಿ ಅಂತ ಕರಿತೀವಿ ಮೆಲ್ಲೆಬಲ್ ಅಥವಾ ಮೆಲ್ಲೆಬಿಲಿಟಿ ಹೇಳಿ ಕರಿತೀವಿ ಏನಿಂಗಂದ್ರೆ ಮೆಲ್ಲೆಬಿಲಿಟಿ ಅಂತ ಹೇಳಿದಾಗ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಹೇಗಿರ್ತದೆ ಮೇಕ್ ಇಟ್ ಇಂಟು ಶೀಟ್ಸ್ ತೆಳು ಹಾಳೆಗಳ ರೂಪಕ್ಕೆ ಬದಲಾಗೋದು ಓಕೆ ಹಾಳೆ ಶೀಟ್ಸ್ ಅಂತ ಕರಿತೀವಿ ಮೇಕ್ ಇಟ್ ಇಂಟು ಶೀಟ್ಸ್ ಓಕೆ ಹಾಳೆಗಳ ರೂಪಕ್ಕೆ ಬದಲಾಗುವಂಥ ಗುಣಲಕ್ಷಣ ಸೊ ಇಂಥವುಗಳನ್ನು ನಾವು ನೋಟಿಸ್ ಮಾಡ್ತೀವಿ ತನ್ನತೆ ಮತ್ತು ಕುಟ್ಟತೆ ಸ್ವಭಾವಗಳನ್ನು ಗಮನಿಸ್ತಕ್ಕಂಥದ್ದು ಹೀಗಿರ್ತದೆ ಓಕೆ ನೆನ್ಪಿಡಿ ಎಕ್ಸಾಮಿಗೆ ಆರ್ ಆರ್ ಬಿ ಎಕ್ಸಾಮ್ಗೆ ಇಂಥವುಗಳನ್ನು ಕೇಳ್ತಾ ಇರ್ತಾನೆ ಸೊ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ನಿಮಗೆ ಸೊ ತನ್ನತೆ ಕುಟ್ಟತೆ ಸ್ವಭಾವ ಹಾಗಾದರೆ ತನ್ನತೆ ಕುಟ್ಟತೆ ಸ್ವಭಾವ ಹೇಳ್ತವೆ ರೈಟ್ ಆದರೆ ಲೋಹಿತ ವಸ್ತುಗಳಾದಂತಹ ಬ್ಲಾಕ್ ಎಲಿಮೆಂಟ್ಸ್ಗಳಿಗೆ ಯಾಕಿಲ್ಲ ಅಂದರೆ ಹರಳುಗಳ ರೂಪಕ್ಕೆ ಕ್ರಿಸ್ಟಲೈನ್ ಫಾರ್ಮಿಗೆ ಬಂದುಬಿಡ್ತವೆ ಸಾಮಾನ್ಯವಾಗಿ ಸೋಡಿಯಂ ಪೊಟ್ಯಾಷಿಯಮ್ ಹೌದಾ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಹೌದಾ ಇವೆಲ್ಲ ಯಾವುದು ಸ ಮತ್ತೆ ಬೆರಿಲಿಯಮ್ ಹೌದಾ ಸರೇ ಸೊ ಬೆರಿಲಿಯಂ ಬರುತ್ತೆ ಮತ್ತು ಲೀಥಿಯಂ ಬರ್ತದೆ ಇವೆಲ್ಲ ಏನಾಗಿರ್ತವೆ ಅಂದರೆ ಹರಳುಗಳ ರೂಪದಲ್ಲಿರುತ್ತೆ ತಂತಿಗಳ ರೂಪಕ್ಕೆ ಬದಲಾಗುತ್ತೆ ಸಾಧ್ಯಲ್ಲ ಕೆಲವೇ ಓಕೆ ಲೀಥಿಯಮ್ ಮಾತ್ರ ಏನಾಗಿರುತ್ತೆ ತಂತಿಗಳ ರೂಪಕ್ಕೆ ಬದಲಾಗ್ಬೋದು ಬಟ್ ಆಗೋಂಗಿಲ್ಲ ಸೊ ಇಲ್ಲಿ ನಾವು ನೋಡೋದಾಯಿತು ಅಂದರೆ ಅಷ್ಟಾಗಿ ಸಾಮರ್ಥ್ಯ ಹೊಂದಿರಲು ಅದು ಭಾಳ ಬೇಗ ಓಕೆ ಹಾಗಾಗಿ ಲೀಥಿಯಂನಲ್ಲಿ ಬಳಸ್ತೇವೆ ರಿಚಾರ್ಜಬಲ್ ಸೆಲ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ ಓಕೆ ರಿಚಾರ್ಜಬಲ್ ಸೆಲ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ ನಂತರ ಇವು ಲೋಹ ಇಲ್ಲೂ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ನೋಡ್ತೀವಿ ಓಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಬಂದಾಗ ಓಕೆ ಡಿ ಬ್ಲಾಕ್ ಅಂತೇಳಿ ಕರಿತೀವಿ ಇದನ್ನ ಡಿ ಬ್ಲಾಕ್ ಮೂಲವಸ್ತು ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕರಿತೀವಿ ಇದನ್ನು ಕಾರಣ ಏನು ಟ್ರಾನ್ಸಿಷನ್ ಅಂತ ಹೇಳಿದ ಕಾರಣ ಏನು ಹಂಗೆ ಕನ್ನಡದಲ್ಲೂ ಹಂಗೆ ತಗೋಬೇಕು ವಾಹಕತ್ವ ಗುಣವನ್ನು ಹೊಂದಿರುತ್ತವೆ ಮೀನ್ಸ್ ವೆರಿ ಗುಡ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಕ್ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಅಂದರೆ ಉಷ್ಣ ಹಾಗೂ ವಿದ್ಯುತ್ ವಾಹಕ ಗುಣವನ್ನು ಹೊಂದಿರುತ್ತವೆ ಹೌದಾ ಸೊ ಸಾಮಾನ್ಯವಾಗಿ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಹೋದ್ವಿ ಅಂದರೆ ಫೆಂಟಾಸ್ಟಿಕಾ ಹೈ ಮೆಲ್ಟಿಂಗ್ ಪಾಯಿಂಟ್ ಹೈ ಬಾಯಿಂಗ್ ಪಾಯಿಂಟ್ ಅದಕ್ಕಾಗಿ ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡ್ತವೆ ತನ್ನೆತ ಕುಟ್ಟೆತ ಸ್ವಭಾವ ಇದೇ ಬ್ಲಾಕಿಗೆ ಇರ್ತಕ್ಕಂಥ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಿಗೆ ಹೆಚ್ಚಾಗಿರ್ತಕ್ಕಂಥ ಅದೇ ಕಬ್ಬಿಣ ಕಬ್ಬಿಣ ಬರ್ತದೆ ಹೌದು ತಾನೆ ಕೊಬಾಲ್ಟು ನೆಕ್ಕಲ್ಲು ಅಲ್ಯುಮಿನಿಯಮ್ ಓಕೆ ನಂತರ ಚಿನ್ನ ಬೆಳ್ಳಿ ಪ್ಲ್ಯಾಟಿನಮ್ ಬರುತ್ತೆ ಟಂಗ್ಸ್ಟನ್ ತಂತಿ ಬರ್ತದೆ ಅದ ಮ್ಯಾಕ್ಸಿಮಮ್ ಆಗಿ ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವಂಥ ಲೋಹಿತ ವಸ್ತು ಯಾವುದು ಯಾವುದು ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ ಕಾರಣ ಏನು ಅಂದರೆ ಹೆಚ್ಚಿನದಾಗಿ ನಮಗೆ ಸಹಕರಿಸ್ತವೆ ಓಕೆ ನಂತರ ಲೋಹಬ ಲೋಹ ಲೋಹಬಕ್ಕೆ ಹೋಗೋಣಂತೆ ಇಲ್ಲಿ ಲೋಹಗಳು ಈ ಮೂರು ಇರೋದ್ರಿಗೆ ಹೋಗೋಣಂತೆ ಲೋಹ ಅಂತೇಳಿ ಬರ್ತದಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲೇ ಕೆಲವೊಂದು ಏನಾಗಿರ್ತವೆ ಅಂತೇಳಿದರೆ ಇವುಗಳಲ್ಲಿ ಸೊ ಅಸ್ಥಿರಕ್ಕೆ ಒಳಗಾದಂಥ ಅನ್ಸ್ಟೇಬಲ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಸ್ಥಿರಕ್ಕೆ ಒಳಗಾದಂತಹ ಧಾತುಗಳು ಏನಾಗ್ತವೆ ಅಂತ ಹೇಳಿದ್ರೆ ಸೊ ಶಿಫ್ಟ್ ಆಗಿಬಿಡ್ತವೆ ಇಲ್ಲಿಗೆ ಎಫ್ ಬ್ಲಾಕ್ ಮೂಲವಸ್ತದ ಓಕೆ ಎಫ್ ಬ್ಲಾಕಿಗೆ ಏನಾಗಿರ್ತವೆ ಅಂದರೆ ಶಿಫ್ಟ್ ಆಗ್ತವೆ ಕಾರಣ ಏನು ಹೇಳಿದ್ರೆ ಇವುಗಳು ಸಾಮಾನ್ಯವಾಗಿ ಎಲ್ಲಿಂದ ಆರಂಭಗೊಳ್ತವೆ ಹೇಳಿದ್ರೆ ನಿಸರ್ಗದಲ್ಲಿ ರೇರ್ ಅಂತ ಕರಿತೀವಿ ವಿರಳವಾಗಿ ಆ ಲೋಹಿತ ವಸ್ತುಗಳನ್ನು ನಾವೇನಂತ ಕರಿತೀವಿ ಲ್ಯಾಂಥನಾಯ್ಡ್ಸ್ ವಿರಳವಾಗಿ ಸಿಗುವಂತಹ ಧಾತುಗಳನ್ನು ನಾವೇನಂತ ಕರಿತೀವಿ ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ ಓಕೆ ನೆಕ್ಸ್ಟು ಅತಿ ಹೆಚ್ಚಾಗಿ ಕ್ರಿಯಾತ್ಮಕ ಧಾತು ಅಂತ ಕರಿತೀವಿ ಯಾವುದನ್ನ ಆಕ್ಟೊನಾಯ್ಡ್ಸ್ ಓಕೆ ಆಕ್ಟೋನಾಯ್ಡ್ಸ್ ಅಂತೇಳಿ ಕರೆಯಲಾಗುತ್ತೆ ಓಕೆ ಭಾಳ ಕ್ರಿಯಾತ್ಮಕ ಧಾತುಗಳು ಅದು ಎಲ್ಲಿಂದ ಆರಂಭಗೊಳ್ಳುತ್ತೆ ಭಾಳ ಇಂಪಾರ್ಟೆಂಟ್ ಅವು ಓಕೆ ನೀವು ಅದನ್ನು ನೋಡ್ಕೊಳ್ಳೇಬೇಕಾಗಿರುತ್ತೆ ಇಲ್ಲಿ ಐವತ್ತ ಏಳಕ್ಕೆ ಸಾರಿ ಇಲ್ಲಿ ಐವತ್ತ ಏಳಕ್ಕೆ ಏನಾಗಿರುತ್ತೆ ಸ್ಟಾಪ್ ಆಗುವಂಥದ್ದು ಇಲ್ಲಿ ಐವತ್ತೇಳಕ್ಕೆ ಸ್ಟಾಪ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಎಂಬತ್ತ ಒಂಬತ್ತಕ್ಕೆ ಸ್ಟಾಪ್ ಆಗುತ್ತೆ ಬಟ್ ಆರಂಭಗೊಳ್ಳೋದೆಲ್ಲಿಂದ ಎಲ್ಲಿಂದ ನೋಡಿಲಿ ಯಾ ಐವತ್ತೇಳಿತ್ತು ಹೇಳಿದ್ರೆ ಇಲ್ಲಿ ಐವತ್ತ ಎಂಟರಿಂದ ಆರಂಭಗೊಂಡು ಎಪ್ಪತ್ತ ಒಂದರವರೆಗೆ ರನ್ ಆಗುತ್ತೆ ಮತ್ತೆ ಎಪ್ಪತ್ತೆರಡು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ತೊಂಬತ್ತರಿಂದ ಆರಂಭಗೊಂಡು ನೂರ ಮೂರರವರೆಗೆ ಎಂಡ್ ಆಗುತ್ತೆ ಅಗೇನ್ ಇಲ್ಲಿ ನಾವು ನೋಡ್ತೀವಿ ನೂರ ಮೂರು ಅಲ್ಲಿ ಎಂಡ್ ಆಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಏನಾಗಿರುತ್ತೆ ನೂರ ನಾಲ್ಕರಿಂದ ಓಕೆ ನೂರ ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇದು ಎಪ್ಪತ್ತ ಎರಡು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೂರ ನಾಲ್ಕರಿಂದ ಏನಾಗಿರುತ್ತೆ ಇದು ಸ್ಟಾರ್ಟ್ ಆಗುತ್ತೆ ಓಕೆ ಹೀಗೆ ನಾವು ಗಮನಿಸ್ತಕ್ಕಂಥದ್ದು ಹಾಗಾಗಿ ಆವರ್ತ ಕೋಷ್ಟಕದಲ್ಲಿ ಎಂಡ್ ಎಲಿಮೆಂಟ್ ಇಲ್ಲಿ ಸಿಗುತ್ತವೆ ನಾ ಇಲ್ಲಿಗಲ್ಲ ಗೊತ್ತಿರಲಿ ಓಕೆನಾ ಆವರ್ತ ಕೋಷ್ಟಕವನ್ನು ನಾವು ಈ ರೀತಿ ನೋಟಿಸ್ ಮಾಡುವಂಥದ್ದು ಇದಾದ ನಂತರವೇ ನಾವು ಗಮನಿಸ್ತಕ್ಕಂಥದ್ದು ಏನು ಅಂದರೆ ಲೋಹ ಅಲೋಹ ಮತ್ತು ಲೋಹ ಬಗಳು ಲೋಹದು ನೋಡಿದ್ವಿ ಎಷ್ಟೊತ್ತು ಲೋ ಅಲೋಹಗಳನ್ನು ಗಮನಿಸ್ತೀವಿ ಈಗ ಲೋಹ ಬೈ ಎರಡೂ ನಾವು ನೋಡೋದಾಯಿತು ಅಂದರೆ ಅಲೋಹಗಳು ಎಂದರೇನು ಹಾಗಾದರೆ ಅಲೋಹಗಳು ಸಾಮಾನ್ಯವಾಗಿ ಘನ ದ್ರವ ಅನಿಲ ಮೂರು ಸ್ಥಿತಿಯಲ್ಲಿ ದೊರೀತವೆ ಓಕೆ ಲೋಹಿತ ವಸ್ತುಗಳಂತೆ ಆಡೋಂಗಿಲ್ಲ ಇವು ಓಕೆ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಉಷ್ಣವಾಹಕ ಹಿಂಗೆ ಯಾವ ಹೊಂದೋರಿಂಗಿಲ್ಲ ಸಾಮಾನ್ಯವಾಗಿ ಹೊಂದಿರುತ್ತವೆ ಕಡಿಮೆ ದ್ರವನ ಬಿಂದುವನ್ನು ಹೊಂದಿರ್ತವೆ ಸಾಮಾನ್ಯವಾಗಿ ದ್ರ ಕಡಿಮೆ ದ್ರವನ ಬಿಂದುವನ್ನು ನಾವು ನೋಟಿಸ್ ಮಾಡ್ತೀವಿ ಓಕೆನಾ ಸೊ ಹೀಗೆ ಗಮನಿಸ್ತಕ್ಕಂಥದ್ದು ಲೋಹ ಅಲೋಹಗಳನ್ನು ನಾವು ನೋಟಿಸ್ ಮಾಡ್ತೀವಿ ಓಕೆ ಅಲೋಹಗಳನ್ನು ಗಮನಿಸ್ತಕ್ಕಂಥದ್ದು ಇದರಲ್ಲಿ ಒಂದೊಂದಾಗಿ ನಾವು ನೋಟಿಸ್ ಮಾಡುವಂಥದ್ದು ಇನ್ನೊಂದು ನಾವು ಹಾಗೆ ನೋಡ್ತಾ ಇತ್ತು ಅಂದರೆ ಲೋಹ ಬಾ ಲೋಹಬಾ ಅಂದರೆ ಸೆಮಿ ಮೆಟಲ್ಸ್ ಲೋಹಗಳ ಗುಣಲಕ್ಷಣ ಮತ್ತು ಅಲೋಹಗಳ ಗುಣಲಕ್ಷಣ ದ ಪ್ರಾಪರ್ಟಿ ಹ್ಯಾವಿಂಗ್ ದ ಮೆಟಲ್ ಹ್ಯಾವಿಂಗ್ ಬೋತ್ ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ದಟ್ ಈಸ್ ಕಾಲ್ಡ್ ಸೆಮಿ ಮೆಟಲ್ಸ್ ಓಕೆ ಅವುಗಳನ್ನು ನಾವು ಗಮನಿಸ್ತಕ್ಕಂಥದ್ದು ಮುಂದೆ ಬರುತ್ತೆ ವಾಹಕ ಅವಾಹಕ ಅರೆವಾಹಕ ಅಥವಾ ಲೋಹಪ ಅವುಗಳನ್ನು ನಾವು ಎರಡನೇ ಚಾಪ್ಟ್ರಲ್ಲಿ ಸ ಒಂದೊಂದಾಗಿ ನಾವು ಗಮನಿಸ್ತಾ ಬರೋಣ ಅವು ಗುಣಲಕ್ಷಣಗಳನ್ನು ನೋಡಿ ಅವುಗಳ ಉಪಯೋಗಗಳು ಎಲ್ಲೆಲ್ಲಿ ಬರ್ತವೆ ನೋಡ್ತಾ ಹೋಗೋಣಂತೆ ಓಕೆನಾ ಸೊ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಯಾವುದು ಅಂತೇಳಿದ್ರೆ ಲೋಹ ಅಲೋಹ ಲೋಹಬದ ನಂತರ ಓಕೆ ಇದರಲ್ಲಿ ಹದಿನೇಳನೇ ಗುಂಪಿನ ಮೂಲವಸ್ತುಗಳು ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಸ್ವಲ್ಪ ಅನ್ನೋದೇನು ಸ್ಪೆಷಲ್ಲೇ ಇವು ಹದಿನೇಳನೇ ಗುಂಪಿನ ಮೂಲವಸ್ತುಗಳು ಏನು ಅತಿ ವೇಗವಾಗಿ ಏನು ಮಾಡ್ತವೆ ಅಂದ್ರೆ ರಿಯಾಕ್ಟ್ ಮಾಡಿಬಿಡ್ತವೆ ಅತಿ ವೇಗವಾಗಿ ರಿಯಾಕ್ಟ್ ಮಾಡೋದ್ರಿಂದ ಏನಂತ ಕರಿತೀವಿ ಅಂತ ಹೇಳಿದ್ರೆ ಹ್ಯಾಲೋಜನ್ಸ್ ಓಕೆ ಹ್ಯಾಲೋಜನ್ಸ್ ಅಂತ ಕರಿತೀವಿ ಇವನ್ನ ಹ್ಯಾಲೋಜನ್ಸ್ ಹ್ಯಾಲೋ ವಿಷಧಾತುಗಳು ಬಹಳ ವೇಗವಾಗಿ ರಿಯಾಕ್ಟ್ ಮಾಡ್ತವೆ ಅತಿ ವೇಗ ಎಕ್ಸಮ್ಸ್ ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಬಂದಾಗ ಇದೇ ಹಾದಿಯಲ್ಲಿ ಬರ್ತಕ್ಕಂಥ ಫ್ಲೋರಿನ್ ಇರ್ಬೋದು ಕ್ಲೋರಿನ್ ಇರ್ಬೋದು ಬ್ರೋಮಿನ್ ಇರ್ಬೋದು ಅಯೋಡಿನ್ ಇರ್ಬೋದು ಇವೆಲ್ಲವೂ ಏನಾಗಿರ್ತವೆ ಅಂದರೆ ಭಾಳ ವೇಗವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಗುಣಲಕ್ಷಣಗಳನ್ನು ನಾವು ನೋಟಿಸ್ ಮಾಡ್ತಾ ಬರ್ತೀವಿ ಓಕೆ ಇದಾದ ನಂತರವೇ ನಾವು ಗಮನಿಸ್ತಾ ಗಮನಿಸ್ತಕ್ಕಂಥದ್ದು ಸೊ ಇದರ ಕಂಟಿನ್ಯೂಷನ್ ಪಾರ್ಟ್ನಲ್ಲಿ ನಾವು ನೆಕ್ಸ್ಟ್ ನೋಡ್ತೀವಿ ಹದಿನೆಂಟನೇ ಗುಂಪಿನ ಮೂಲವಸ್ತುಗಳು ಜಡಧಾತುಗಳು ಅಂತ ಕರಿತೀವಿ ಯಾಕೆ ಜಡ ಅಂತ ಕರಿತೀವಿ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಎಲಿಮೆಂಟ್ಸ್ ಅಚ್ ಕಾಲ್ಡ್ ಇನರ್ಟ್ ಗ್ಯಾಸಸ್ ಓಕೆ ಇನರ್ಟ್ ಗ್ಯಾಸಸ್ನ ಗುಣಲಕ್ಷಣಗಳ ಆಧಾರದ ಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ ಇವು ಓಕೆ ಇನ್ಯಾವುದೇ ಧಾತುಗಳು ಹೊಂದಿರದಂತಹ ಗುಣಲಕ್ಷಣಗಳನ್ನು ಈ ಮೂಲ ವಸ್ತುಗಳು ಯಾವುವು ಅಂತ ಹೇಳಿದ್ರೆ ಈ ಮೂಲವಸ್ತುಗಳು ಏನಾಗಿರ್ತವೆ ಹೊಂದಿರ್ತವೆ ಸೊ ಅವುಗಳನ್ನೇ ನಾವು ನೋಟಿಸ್ ಮಾಡ್ತಾ ಬರ್ತೀವಿ ಯಾವುದದು ಲೋಹ ಭಾಗಗಳಲ್ಲಿ ಇದು ಆವರ್ತಕೋಷ್ಟಕದಲ್ಲಿ ಒಂದು ಸ್ಪೆಷಲನ್ನು ಇಟ್ಟುಕೊಂಡಿರುವಂತಹ ಗುಣಲಕ್ಷಣ ಹದಿನೆಂಟನೇ ಗುಂಪಿನ ಮೂಲವಸ್ತುಗಳು ಸ್ಪೆಷಲ್ ಓಕೆ ಯಾವುದೇ ವಸ್ತುವಿನ ಧಾತುಗಳ ಗುಣಲಕ್ಷಣ ಹೊಂದಿಲ್ಲದಂತಹ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ನೋಬಲ್ ಶ್ರೇಷ್ಠ ತಯಾರಿ ಕೊಡ್ತೇವೆ ಯಾರ್ಯಾರು ಮಾಡಿದಂಥ ಸಾಧನೆ ಹಂಗೇನೆ ಯಾರ್ಯಾರು ಮಾಡಿದಂತಹ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಸೊ ಅಂತಹ ಗುಣಲಕ್ಷಣಗಳು ಹೊಂದಿರುವಂಥ ಹದಿನೆಂಟನೇ ಗುಂಪಿನ ಮೂಲ ವಸ್ತುಗಳು ಅಂತೇಳಿ ಬಂದಾಗ ಯಾವ್ಯಾವ ಬರ್ತದೆ ಸೊ ನಾವಿಲ್ಲಿ ಒಂದೊಂದಾಗಿ ಗಮನಿಸ್ತಾ ಇದ್ದೀವಿ ಅಂತೇಳಿ ಬಂದಾಗ ಎಸ್ ಹದಿನೆಂಟನೇ ಗುಂಪಿನ ಮೂಲ ವಸ್ತುಗಳನ್ನು ಇನರ್ಟ್ ಗ್ಯಾಸಸ್ ಅಂತ ಹೇಳಿದ್ವಿ ಕೋರ್ಸ್ ಇನರ್ಟ್ ಗ್ಯಾಸಸ್ ಅಂತ ಹೇಳಿ ನೋಟಿಸ್ ಮಾಡ್ತೀವಲ್ಲ ಸೊ ಜಡ ಅನಿಲಗಳು ಅಥವಾ ಇನರ್ಟ್ ಗ್ಯಾಸಸ್ ಇನರ್ಟ್ ಗ್ಯಾಸಸ್ ಅಥವಾ ನೊಬಲ್ ಗ್ಯಾಸಸ್ ನೊಬೆಲ್ ಗ್ಯಾಸಸ್ ಅಂತ ಕರಿತೀವಿ ಹಾಗಾದ್ರೆ ಇನರ್ಟ್ ಗ್ಯಾಸಸ್ ಅಂತ ಹೇಳಿದ್ವಲ್ಲಪ್ಪ ಯಾವ್ಯಾವ ಅಂತ ಹೇಳಿದಾಗ ಹೀಲಿಯಂ ಬರುತ್ತೆ ಓಕೆ ಹೀಲಿಯಂ ಅಂತೇಳಿ ಬರ್ತದೆ ಹೀಲಿಯಂ ಅಂತ ಹೇಳಿ ಬರ್ತದೆ ಸೊ ನೆಕ್ಸ್ಟ್ ಎರಡನೇದಾಗಿ ನಾವು ನೋಡೋದಾಯ್ತು ಅಂದ್ರೆ ಹೀಲಿಯಂ ನಿಯಾನ್ ನಿಯಾನ್ ಆರ್ಗಾನ್ ఆర్గాన్ ఏ క్రిప్టాన్ క్రిప్టాన్ ఇందు జనాన్

ಓಕೆ ಹಾಗಾದರೆ ಈ ಧಾತುಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನೇನು ವೆರಿ ಇಂಪಾರ್ಟೆಂಟ್ ಅದು ಈಗ ನಾವು ಅದನ್ನು ಚರ್ಚೆಗೆ ತರ್ತಾ ಹೋಗೋಣ ಏನೇನಿದೆ ಅಂತೇಳಿ ಗಮನಿಸ್ತಾ ಬರೋಣ ಹೀಲಿಯಂ ಅಂತೇಳಿ ಬಂದಾಗ ಏನೇನು ಹೀಲಿಯಂ ಎರಡನೇ ಹಗುರಧಾತು ಹೌದು ತಾನೆ ಎರಡನೇ ಹಗುರಧಾತು ಅದು ಹಾಗಾಗಿ ಪ್ಯಾರಾಚುಟ್ ಬಲ್ಲೂ ನಲ್ಲಿ ಬಳಕೆ ಮಾಡ್ತೀವಿ ನಂತರ ಸಾರಜನಕ ಇದೆಲ್ಲ ಈ ಸಾರಜನಕದ ಬದಲಾಗಿ ಕೃತಕ ಆಮ್ಲಜನಕಗಳಲ್ಲಿ ಹೀಲಿಯಂನ ಬಳಕೆ ಮಾಡೋ ಉದ್ದೇಶ ಏನು ಅಂದರೆ ಇತರೆ ಧಾತುಗಳೊಂದಿಗೆ ವರ್ತಿಸುವುದಿಲ್ಲ ಓಕೆ ಹಾಗಾಗಿ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಎಲಿಮೆಂಟ್ ಆಗಿರುತ್ತೆ ಇದಾದ ನಂತರ ನಾವು ನೋಟಿಸ್ ಮಾಡ್ತೇವೆ ಎಲ್ಲೆಲ್ಲಿ ಕೃತಕ ಆಮ್ಲಜನಕಗಳಲ್ಲಿ ಎಲ್ಲಿ ಬಳಕೆ ಮಾಡ್ತೇವೆ ಕೃತಕ ಅಂದರೆ ರೋಗಿಗಳ ಉಸಿರಾಟಕ್ಕಾಗಿ ಹೌದಾ ಗಗನಯಾತ್ರಿಗಳು ನಂತರ ಪರ್ವತಾರೋಹಿಗಳು ಜಲ ಸಂಶೋಧಕರು ಹೌದಾ ಈ ಜಲ ಸಂಶೋಧಕರು ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಸೊ ಜಲ ಸಂಶೋಧನೆ ಆದ ನಂತರ ಪರ್ವತಾರು ಹೇಳಿದ್ವಲ್ಲ ಗಣಿಗಾರಿಕೆ ಆಳದಲ್ಲಿ ಏನು ಮಾಡ್ತಾರೆ ಉಸಿರಾಟಕ್ಕಾಗಿ ಬಳಕೆ ಮಾಡ್ತಾರೆ ಸೊ ಹೀಗೆ ನಾವು ಗಮನಿಸ್ತಕ್ಕಂಥದ್ದು ಹೀಲಿಯಮ್ ಅಂತೇಳಿ ಬಂದಾಗ ನಾಲ್ಕು ಪಾಯಿಂಟ್ ಎರಡು ಕೆಲ್ವಿನ್ ತಾಪದಲ್ಲಿ ಅವುಗಳನ್ನು ಲೋಹಿತ ವಸ್ತುಗಳನ್ನು ನಿರ್ವಾತ ಪ್ರದೇಶದಲ್ಲಿ ಉರಿಸ್ಬಿಟ್ಟಿವೆ ಅಂದರೆ ಅಲ್ಯೂಮಿನಿಯಂ ಮೆಗ್ನೀಷಿಯಂ ಅಂತಹ ಧಾತುಗಳನ್ನು ಬೆಸಿಗೆ ಹಾಕಬಹುದು ಸುಲಭವಾಗಿ ನಂತರ ಇಂಗಾಲವನ್ನು ಬ ಇದನ್ನ ಮಾಡಿದ್ವಿ ಅಂದರೆ ಬ ಉರ್ಸಿದ್ವಿ ಅಂದರೆ ಪುಲರಿನ್ಗಳು ಸಿಗುತ್ತೆ ನಮಗೆ ಪುಲರಿನ್ ಸಿಕ್ಸ್ಟಿ ಪುಲರಿನ್ ಸೆವೆಂಟಿ ಮುಂದೆ ಬರ್ತದೆ ಇಂಗಾಲದ ಬಹುರೂಪಗಳಲ್ಲಿ ನಾವು ನೋಟಿಸ್ ಮಾಡ್ತೀವಿ ನಿಯಾನ್ ಮತ್ತು ಆರ್ಗಾನ್ಗಳನ್ನು ನಾವು ಬಲ್ಬ್ಗಳಲ್ಲಿ ಬಳಕೆ ಮಾಡ್ತೀವಿ ಆರ್ಗಾನ್ ಝೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಇದೆ ಹೈಯೆಸ್ಟ್ ಸಿಗೋದು ಉಳಿದಿದ್ದೆಲ್ಲ ಝೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಸಮಥಿಂಗ್ ಇರುತ್ತೆ ಓಕೆ ಕ್ರಿಪ್ಟಾನ್ ಅಂತ ಹೇಳಿ ಬಂದಾಗ ಕಾರ್ಮಿಕರ ಟೊಪ್ಪಿಗೆಗಳಲ್ಲಿ ನೋಟಿಸ್ ಮಾಡ್ತೇವೆ ಹೌದಾ ಸೊ ನಸುಗೆಂಪುಗಳ ನೋಡ್ತೀವಿ ಜನಾನ್ ಅಂತೇಳಿ ಬಂದಾಗ ಬುಕ್ ಜನಾನ್ ಅಂತೇಳಿ ಬಂದಾಗ ಜನಾನ್ ಅಂತೇಳಿ ಬಂದಾಗ ಇದನ್ನು ಅಪರಿಚಿತ ಅನಿಲ ಅಂತ ಕರಿತೀವಿ ಈ ಅಪರಿಚಿತ ಅನಿಲವನ್ನು ನೀವು ಗಮನಿಸ್ತೀರಿ ಯಾಕೆ ಅಂತೇಳಿದ್ರೆ ಇದು ಹದಿನೇಳನೇ ಗುಂಪಿನ ಮೂಲ ವಸ್ತುಗಳೊಂದಿಗೆ ವರ್ತಿಸುವುದರಿಂದ ಇದನ್ನು ಅಪರಿಚಿತ ಅನಿಲ ಓಕೆ ಸ್ಟ್ರೇಂಜರ್ ಗ್ಯಾಸ್ ನೆಕ್ಸ್ಟು ರಡಾನಂದನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಕೆಯಲ್ಲಿ ತರಲಾಗುತ್ತೆ ಓಕೆ ನೆಕ್ಸ್ಟ್ ಒಗನಸನ್ ಯಾವತ್ತೂ ಬಳಕೆ ಮಾಡಲ ಕಾರಣ ಝೀರೋ ಪಾಯಿಂಟ್ ಜೀರೋ 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 ಒನ್ ಆಫ್ ಲೈಫ್ ಇರುತ್ತೆ ಅದು ಇರೋದೇ ಇಲ್ಲ ನಮಗೆ ಓಕೆ ಸೊ ಹೀಗಾಗಿ ನಾವು ಗಮನಿಸ್ತಕ್ಕಂಥದ್ದು ಒಂದೊಂದಾಗಿ ಓಕೆ ಮುಂದೆ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತ ಆವರ್ತ ಆವರ್ತಕೋಷ್ಟಕ ಇದನ್ನು ನೋಡಿದ್ವಿ ಇದರ ನಂತರದ ಲೋಹಿತ ವಸ್ತುಗಳ ಗುಣಲಕ್ಷಣ ಅಲೋಹ ಮತ್ತು ಲೋಹಬ ಓಕೆ ಇಂಥ ಗುಣಲಕ್ಷಣಗಳ ಬಗ್ಗೆ ನೋಡೋಣ ಇನ್ನೂ ಯಾರ್ಯಾರಿಗೆ ನಮ್ಮ ಟೆಕ್ಸ್ಟ್ ಬುಕ್ ಬೇಕಾಗಿರುತ್ತೆ ದಯಮಾಡಿ ಯು ಕ್ಯಾನ್ ಓಕೆನಾ ಸೊ ಕೆಮಿಸ್ಟ್ರಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲದನ್ನು ಕವರ್ ಮಾಡ್ತಾ ಏನು ಮಾಡ್ತಾ ಹೋಗಿದ್ದೀನಿ ಕ್ವಶನ್ ಪೇಪರ್ಸ್ಗಳನ್ನು ನೀಡ್ತಾ ಬಂದಿದ್ದೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ದಯಮಾಡಿ ಓಕೆನಾ ಸೊ ನೀವು ಉಪಯೋಗಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಇದನ್ನು ಓಕೆ ಸಜೆಸ್ಟ್ ಮಾಡ್ತಾ ಹೋಗಿ ಅರ್ಥ ಆಯಿತು ಸೊ ಥ್ಯಾಂಕ್ ಯು ಓನ್ ಆ್ಯಂಡ್ ಆಲ್ ನಮಸ್ಕಾರ